ನಮಸ್ಕಾರ ವೀಕ್ಷಕರೇ, ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು. ನಾನು ಭೂಮಿಕಾ ಗಾಂಧಿ. ಸೊ ಬಸವ ಜಯಂತಿ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು, ಬಸವ ಜಯಂತಿ ದಿನ ಬಸವಣ್ಣನವರನ್ನ ನಾವು ಆರಾಧಿಸ್ತೀವಿ, ಹಾಗೆ ಬಸವಣ್ಣನ ಪೂಜೆ ಕೂಡ ಮಾಡ್ತೀವಿ. ಅಷ್ಟೇ ಅಲ್ಲ, ಅಕ್ಷಯ ತೃತೀಯ ಕೂಡ ಆಚರಣೆ ಮಾಡ್ತೀವಿ. ಆದ್ರೆ ನಾವು ಇಷ್ಟೆಲ್ಲ ಆಚರಣೆ ಮಾಡಿದ್ರು ಕೂಡ ಎಷ್ಟೋ ಸರಿ ನಾವು ಏಕೆ ಆಚರಣೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡಬೇಕಾಗಿತ್ತು, ಅದರ ಪದ್ಧತಿ ಹೇಗೆ, ಇದು ಹೇಗೆ ಶುರುವಾಯಿತು, ಎಲ್ಲಿಂದ ಬಂತು, ಇದು ಎಷ್ಟೋ ಒಂದು ಪ್ರಶ್ನೆಗಳಿಗೆ ನಮಗೆ ಉತ್ತರನೇ ಗೊತ್ತಿರಲ್ಲ. ಸೊ ಈ ಉತ್ತರಗಳು ಹಾಗೆ ಬಸವಣ್ಣನವರ ಬಗ್ಗೆ ಪ್ರತಿಯೊಂದು ತಿಳಿಯಲು ಇವತ್ತು ನಮ್ಮ ಜೊತೆ ಇದ್ದಾರೆ ಗಮಕ ಕಲಾಶ್ರೀ ವಿದ್ವಾನ್ ಎಂ ಜಿ ಸಿದ್ದರಾಮಯ್ಯರವರು, ತುಮಕೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಸೊ ಇವರು ನಮಗೆ ಬಸವಣ್ಣನವರ ಬಗ್ಗೆ ತಿಳಿಸ್ಕೊಡ್ತಾರೆ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಸಂತೋಷ, ತಮಗೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ ಶುಭಾಶಯಗಳನ್ನ ಹೇಳ್ತಾ, ಅಮೋಘ ಏನು ಟಿವಿ ಇವತ್ತು ಬಸವಣ್ಣನವರ ಬಗ್ಗೆ ಸ್ಮರಣೆ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷ. ಬಸವ ಜಯಂತಿ ಉತ್ಸವದ ಪರವಾಗಿ ನಿಮಗೂ ಕೂಡ ಶುಭಾಶಯಗಳು, ಹಾಗೇ ದೂರದರ್ಶನದ ವೀಕ್ಷಕರಿಗೂ ಕೂಡ ನಮ್ಮ ಪರವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ವಿ. ಧನ್ಯವಾದಗಳು ಸರ್, ತುಂಬಾ ಸಂತೋಷ. ಮೊದಲನೇದಾಗಿ ತಗೊಳ್ಳೋದಾದ್ರೆ ನಿಮ್ಮ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಒಡನಾಟ ಹೇಗೆ ಶುರು ಆಯ್ತು, ಇದೊಂದು ಕೇಳ್ಬೋದಾದ್ರೆ. ತುಂಬಾ ಸಂತೋಷ. ಮೊದಲನೇದಾಗಿನೇ ಒಂದು ರೀತಿ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದಿರಿ, ತುಂಬಾ ಸಂತೋಷ. ನಾನು ಸಿದ್ಧಗಂಗಾ ಮಠದಲ್ಲಿ 1970-71 78ನೇ ಇಸ್ವಿವರೆಗೂ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾರ್ಥಿಯಾಗಿದ್ದವನು. ಶಿವಕುಮಾರ ಸ್ವಾಮೀಜಿಯವರ ಅಡಿಯಲ್ಲಿ ಅವರ ಆಶೀರ್ವಾದದಲ್ಲಿ ಬೆಳೆದೆ. ಹಾಗಾಗಿ ನನಗೆ ಮೊದಲಿನಿಂದಲೂ ಕೂಡ ಶಿವಕುಮಾರ ಸ್ವಾಮೀಜಿಯವರು ಅಂತಂದರೆ ನನಗೆ ದೇವರ ಸಮಾನ, ಹಾಗೆ ಸಿದ್ಧಗಂಗಾ ಮಠ ಅಂತಂದರೆ ಒಂದು ಕೈಲಾಸ, ಈ ಭಾವನೆ ಇತ್ತು ನನಗೆ. ಒಂದು ಸಾರಿ ನಾನು ಬಹುಶಃ 1972ನೇ ಇಸ್ವಿ ಅಂತ ಅನಿಸುತ್ತೆ, ಆಗ ಗುರು ಚನ್ಬಸಪ್ನ ಅಂತಂದ್ಬಿಟ್ಟು ತುಂಬ 95 ವರ್ಷ ಅವರಿಗೆ 52 ವರ್ಷಗಳ ಹಿಂದೆ ನಾನವತ್ತು 8-9 ತರಗತಿ ಓದ್ತಾ ಇದ್ದೆ. ಒಂದು ಸಾರಿ ಸಿದ್ಧಗಂಗಾ ಮಠಕ್ಕೆ ಬಂದರು. ಸಂಜೆ ಪ್ರಾರ್ಥನಾ ವೇಳೆ ಶಿವಕುಮಾರ ಸ್ವಾಮೀಜಿಯವರು ಇದ್ದರು. ಗುರು ಚನ್ನಬಸಪ್ನರು ವಚನ ಸಾಹಿತ್ಯ ಅಂತ ಹೇಳಿ ಒಂದು ವಿಷಯವನ್ನು ಕುರಿತು ಸುಮಾರು ಒಂದು 20-25 ನಿಮಿಷ ಮಾತಾಡಿದರು. ಅವರ ಧ್ವನಿ ಅವತ್ತು ಎಷ್ಟು ಕಂಠಶ್ರೀ ಇತ್ತು, ಹಾಗೇ ಇವತ್ತೂ ಕೂಡ ಉಳಿಸ್ಕೊಂಡಿದ್ದಾರೆ. ಗುರು ಚನ್ನಬಸಪ್ನರು ವಚನಗಳ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ತುಂಬ ನಿರರ್ಗಳವಾಗಿ ಮಾತಾಡಿದರು. ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಇದನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂತೇಳಿ ಅವತ್ತು ಹೇಳಿದಂತಹ ಅವರ ವಾಣಿಗಳು ನನಗೆ ಮಾರ್ದನಿಸ್ತಾ ಇತ್ತು. ಹೌದಲ್ವಾ, ಇಷ್ಟೊಂದು ಸರಳವಾಗಿದೆಯಾ, ನಾನು ಯಾಕೆ ಅಧ್ಯಯನ ಮಾಡಬಾರ್ದು ಅಂಥೇಳಿ 9ನೇ ತರಗತಿಯಿಂದಲೂ ಕೂಡ ನಾನು ಅಧ್ಯಯನ ಮಾಡ್ತಾ ಹೋದೆ, ಜೊತೆ ಜೊತೆಯಲ್ಲಿ ವಚನಗಳನ್ನ ಹೇಳ್ಕೊಳ್ತಾ ಹೋದೆ. ಮತ್ತು ನಮಗೆ ಸ್ವಾಮೀಜಿಯವರು ಪ್ರತಿನಿತ್ಯ ಸಂಜೆ 6:30 ಪ್ರಾರ್ಥನೆ, ಅವತ್ತು ಕೂಡ ಅಷ್ಟೇ ಇವತ್ತು ಕೂಡ ಅಷ್ಟೇ ಅನೂಚಾನೂ ನಡ್ಕೊಂಡು ಬಂದಿದೆ. ಪ್ರಾರ್ಥನಾ ವೇಳೆಯಲ್ಲಿ ಪ್ರಾರ್ಥನೆ ಮುಗಿದ ಮೇಲೆ ಯಾವುದಾದ್ರೂ ಒಂದು ವಚನ, ಅದು ಬಸವಾದಿ ಪ್ರಮಥರ ವಚನಗಳಾಗ್ಬೋದು, ಶರಣ ಶರಣೆಯರ ವಚನಗಳಾಗ್ಬೋದು, ಮತ್ತು ಸುಭಾಷಿತಗಳು, ಸಂಸ್ಕೃತ ಸುಭಾಷಿತಗಳೆಲ್ಲವನ್ನು 20 ನಿಮಿಷ ಅವರು ಒಂದು ಅಮೃತದ ವಾಣಿ ಉಪದೇಶ ಕೊಡ್ತಾಯಿದ್ರು ನಮಗೆ. ಆ ಮಾತುಗಳು, ಆ ವಚನಗಳು ನನಗೆ ತುಂಬ ಹಿಡಿಸ್ತಾ ಇತ್ತು. ನಾನೊಂದು ಸಾರಿ ಸ್ವಾಮೀಜಿಯವ್ರನ್ನ ಕೇಳಿದೆ, ನಾನು ಭಯ ಆಗ್ತಾ ಇತ್ತು, 9ನೇ ತರಗತಿ ಇನ್ನೂ ಹುಡುಗ, ನಾನು ಸುಮಾರು 15-16 ವರ್ಷದ ಹುಡುಗ. ಸ್ವಾಮೀಜಿ, ನಾನು ಭಾಷಣ ಮಾಡಬೇಕು ಅಂತಂದೆ. ಏನು ಮಾತಾಡ್ತೀಯ ಅಂತಂದು, ಒಂದು ವಚನವನ್ನು ಮಾತಾಡ್ತೀನಿ ಅಂತ ಸಹಜವಾಗಿ ಹತ್ರ ನಿಂತ್ಕೊಂಡು ಮಾತಾಡಿದೆ. ಇವತ್ತು ಸಾಯಂಕಾಲ ಪ್ರೇಯರಲ್ಲಿ ಮಾತಾಡು ಅಂತಂದರು. 2 ನಿಮಿಷ ನಾನು ಮಾತಾಡಿದೆ ಅಷ್ಟೇ, ಅಷ್ಟೊತ್ತಿಗೆ ಕೈ ಕಾಲುಗಳೆಲ್ಲ ನಡಿಗೋಗ್ಬಿಟ್ಟಿದ್ದು. ಅದು ಅವತ್ತು ಆರಂಭವಾದದ್ದು ಸುಮಾರು ಒಂದು 50-51 ವರ್ಷ 52 ವರ್ಷ ಆಗಿದೆ. ಅವತ್ತಿನಿಂದಲೂ ಕೂಡ ನಾನು 2 ನಿಮಿಷ ಅವತ್ತು ಮಾತಾಡಿ ಸುಸ್ತಾಗ್ಬಿಟ್ಟೆ, ಬೆವರು ಬಂದ್ಬಿಟ್ಟಿತ್ತು. ಸ್ವಾಮೀಜಿಯವರು ನಾನು ಅವತ್ತು ಹೇಳಿದಂತಹ ವಚನ ಜೇಡರ ದಾಸಿಮಯ್ಯನವರ ವಚನ ತಗೊಂಡಿದ್ದೆ, ಅವರು 20 ನಿಮಿಷ ನನ್ನ ಮಾತುಗಳನ್ನು ದನಿಗೂಡಿಸಿ ಹೇಳಿರು. ನನಗೊಂಥರ ಧೈರ್ಯ ಬಂತು. ಅವತ್ತಿನಿಂದ ಇವತ್ತು ಬಹುಶಃ ಆದಷ್ಟು 1000+ ವೇದಿಕೆಗಳಲ್ಲಿ ನಾನು ವಚನ ಸಾಹಿತ್ಯವನ್ನು, ಶರಣ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯವನ್ನು ಕುರಿತು ಮಾತಾಡಲಿಕ್ಕೆ ಒಂದು ಭೂಮಿಕೆ ಆಯಿತು. ನಿಮ್ಮ ಹೆಸರು ಭೂಮಿಕಾ ಅಂತಲೇ ಹೇಳಿದ್ರು ನನಗೆ ಅವತ್ತು, ಆ ಮಾತು ಭೂಮಿಕಾ ಅಂತ ಹೇಳಿ ಅದು ನನಗೆ ಉದ್ಭವಿಸಿತು ಅಂತ ಅನಿಸುತ್ತೆ. ಸ್ವಾಮೀಜಿಯವರ ಆಶೀರ್ವಾದ ಆಯಿತು, ಗುರು ಚನ್ನಬಸಪ್ಪನವರ ನುಡಿಗಳು ಪ್ರೇರಣೆ ಆಯಿತು. ಹಾಗಾಗಿ ಸುಮಾರು 25-30 ವರ್ಷಗಳಿಂದ ನನಗೆ ವಚನ ಸಾಹಿತ್ಯದ ಬಗ್ಗೆ ಮಾತಾಡಬೇಕು, ಅಧ್ಯಯನ ಮಾಡಬೇಕು ಅಂತ ಬಂತು. 2015ನೇ ಇಸ್ವಿಗೆ ತುಮಕೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ಗೆ ಗುರು ಚನ್ನಬಸಪ್ಪನವರನ್ನೇ ಒಂದು ಸಾರಿ ನನಗೆ ದೂರವಾಣಿ ಮಾಡಿ ಒಂದು ಪತ್ರವನ್ನು ಕೂಡ ಕಳಿಸಿ
ನೀನು ಶರಣ ಸಾಹಿತ್ಯ ಸೇವೆ ಮಾಡ್ಬೇಕಪ್ಪ ಅಂತ ಹೇಳಿದರು. ಅವತ್ತಿನಿಂದ 8 ವರ್ಷ ಆಯಿತು ನಾನು ಈ ಒಡನಾಟ ಮಾಡಿಕೊಂಡು ಇದು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಮೊನ್ನೆ ಒಂದು ಮಾತು ಹೇಳಿದರು, ಇಡೀ ಕರ್ನಾಟಕದಲ್ಲೇನೆ ತುಮಕೂರು ಜಿಲ್ಲೆ ಶರಣ ಸಾಹಿತ್ಯ ಪರಿಷತ್ತಲ್ಲಿ ಮುಂಚೂಣಿಯಲ್ಲಿದೆ, 3 ವರ್ಷಗಳಿಂದ ನಿರಂತರವಾಗಿ ಚಟುವಟಿಕೆ ನಡೆಯೋ ಏಕೈಕ ಜಿಲ್ಲೆ ಅಂತ ಹೇಳಿ ಗೋರುಚಾರ್ ಅವರೇ ನನಗೆ ಹೇಳಿದ್ದು ನನಗೊಂದು ರೀತಿ ಬೆನ್ನು ತಟ್ಟಿದಂತೆ ಆಯಿತು. ಇದಕ್ಕೆ ಪ್ರೇರಣೆ ಗೋರುಚಾರ್ ಅವರು ಹಾಗೂ ಸ್ವಾಮೀಜಿಯವರು. ಅದಕ್ಕೆ ನಾನು ಎಲ್ಲೇ ಹೋದ್ರೂ ಶಿವಕುಮಾರ ಸ್ವಾಮೀಜಿಯವರನ್ನು ಸ್ಮರಣೆ ಮಾಡೇ ನನ್ನ ಮಾತುಗಳನ್ನು ನಾನು ಮುಂದುವರಿಸ್ತೀನಿ. ಅವರಿಂದ ನಾನು ಬೆಳೆದಿದ್ದೀನಿ, ಅವರ ರಕ್ತದಲ್ಲಿ ನನ್ನ ಕಣಕಣವೂ ಕೂಡ ಸೇರಿಕೊಂಡಿದೆ ಅಂತ ಹೇಳಿ. ಬಹಳ ಸಂತೋಷ ಅನಿಸುತ್ತೆ ಸರ್ ಇದೆಲ್ಲ ಕೇಳಿ. ಹಾಗೇನು ಬಸವಣ್ಣನವರ ಕುರಿತು ನೀವು ಹೇಳುವುದಾದ್ರೆ, ನೀವು ಮೊದಲೇ ಒಂದು ಪದವನ್ನು ಬಳಸಿದ್ರಿ, ನಾನು ಬಹುಶಃ ಎಲ್ಲರೂ ಅಣ್ಣ ಅಂತೀನಿ ಅಕ್ಕ ಅಂತೀವಿ ಎರಡೇ ಪದ ಬಳಸುತ್ತ. ಇವತ್ತಿನ ಮೇಡಮ್ ಅನ್ನದೇ ಆಗಲಿ ಅಂಕಲ್ ಆಂಟಿನ ಪದ ನಂಬಲ್ ಬರಲ್ಲ. ಬಸವ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದವರು ಬಸವಣ್ಣವರು. ಆದರೆ ಅವತ್ತಿನದಿಂದ ಇವತ್ತಿನವರೆಗೂ ಕೂಡ ಗ್ರಾಮೀಣ ಬಂಧುಗಳಲ್ಲಿ, ರೈತಾಪಿ ವರ್ಗದವರಲ್ಲಿ ಮತ್ತು ಭಕ್ತರಲ್ಲಿ ಕೂಡ ಒಂದು ಭಾವನೆ ಏನಿತ್ತು ಅಂತಂದರೆ, ನಿಜಾಂಶ ಹೇಳಬೇಕು ಅಂದರೆ ಬಸವ ಜಯಂತಿ ಅಂದರೆ ಬಸವ ಅಂತಂದರೆ ಎತ್ತು, ವೃಷಭ ಅನ್ನೋ ಕಾನ್ಸೆಪ್ಟೇ ಇಟ್ಕೊಂಡ್ಬಿಟ್ಟಿದ್ರು. ಆದರೆ ಅದಲ್ಲ, ಬಸವ ಜಯಂತಿ ಅನ್ನೋದು ಉದ್ದೇಶವಾಗಿ ಬಸವಣ್ಣನವರನ್ನೇ ಕುರಿತು ಬಂದಿರತಕ್ಕಂಥದ್ದು. ಇದು ಹೇಗೆ ಬಂತು ಅಂತಂದರೆ, ನೀವೊಂದು ಹೇಳಿದ್ರಿ ಒಂದು ಪದವನ್ನು, ಇದು ಹೇಗೆ ಹುಟ್ಟುಕೊಳ್ತು ಅಂತ ಒಂದು ಪದ ಪ್ರಶ್ನೆ ಕೊಟ್ಟಿರಿ ನನಗೆ. ಬಸವ ಜಯಂತಿ ಆಚರಣೆ ಹೇಗೆ ಹುಟ್ಟುಕೊಳ್ತು ಅನ್ನೋದಕ್ಕೆ ಒಂದು ರೋಚಕವಾದಂತಹ ಅನುಭವ ಇದೆ. 1911-12 ಇಸ್ವಿ ಅವಾಗ ಅಂದರೆ ಸುಮಾರು 110 ವರ್ಷಗಳ ಹಿಂದೆ, 111 ವರ್ಷ ಹಿಂದೆ, ದಾವಣಗೆರೆಯಲ್ಲಿ ಹರಡೇಕರ್ ಮಂಜಪ್ಪ ಅಂತ ಒಬ್ಬರು, ನಮ್ಮ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ಅವ್ರನ್ನ, ಅವರು ತುಂಬ ಬಸವಣ್ಣನವರ ವಚನಗಳ ಬಗ್ಗೆ ತುಂಬ ಅಧ್ಯಯನವನ್ನು ಮಾಡ್ತಾಯಿದ್ರು. ಅವತ್ತು ಯುವಕರಾಗಿದ್ದುಕೊಂಡು ಒಂದು ರೀತಿ ಬ್ರಹ್ಮಚಾರಿಯಾಗಿದ್ದುಕೊಂಡು ಇಡೀ ಕನ್ನಡ ನಾಡನ್ನು ಸುತ್ತಿ ಬಂದಂತಹ ಒಬ್ಬ ಧೀರ ತರುಣ ಯುವಕ. ಅವರು ಯೋಚನೆ ಮಾಡಿದರು, ಎಲ್ಲರೂ ಈ ಜೋಡೆತ್ತಿನ ಪದಗಳನ್ನು ಬಳಸೋದು, ಎತ್ತುಗಳು ಬಳಸೋದು, ಆಮೇಲೆ ಬಸವ ಜಯಂತಿ ಎತ್ತಿನ ಪೂಜೆ ಮಾಡೋದು, ಅವುಗಳಿಗೆ ಕೊಂಬುಗಳಿಗೆ ಶೃಂಗಾರ ಮಾಡೋದು, ಸ್ನಾನ ಮಾಡಿ ನೀಲಿ ಹಚ್ಚೋದು, ಹೂವು ಎಲ್ಲ ಸಹಜವಾಗಿ ಭಕ್ತಿಯನ್ನು ಅಲ್ಲಿ ತೋರಿಸ್ತಾ ಇದ್ರು. ಇವತ್ತು ಕೂಡ ಹಳ್ಳಿಗಳಲ್ಲಿ ಅದಿದೆ, ಆ ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದವರು. ಅವ್ರು ಯೋಚನೆ ಮಾಡಿ, ಇದು ನಿಜವಾದ ಬಸವ ಜಯಂತಿ ಅಲ್ಲ, ನಾವು ಎತ್ತುಗಳನ್ನು ಪೂಜೆ ಮಾಡೋದು ಅದು ವೈಯಕ್ತಿಕವಾಗಿ ಧರ್ಮ ಬರುತ್ತೆ. ಆದರೆ ಅವರು ಯೋಚನೆ ಮಾಡಿದ್ದೇನು ಅಂತಂದರೆ, ಅದೇ ವೇಳೆಯಲ್ಲಿ ನೋಡಿ ಯೋಗ ಅಂತೀವಿ, ಮೃತ್ಯುಂಜಯ ಸ್ವಾಮಿಗಳು ಅಂತೇಳಿ ಒಬ್ಬರು ದಾವಣಗೆರೆಯಲ್ಲಿ ಸ್ವಾಮೀಜಿಯವರಿದ್ದರು, ಒಂದು ಮಠ, ಮುರುಘಾ ಮಠ ಅಂತ ಅದನ್ನು ಒಂದು ಶಾಖಾ ಮಠ ಇತ್ತು ಅಲ್ಲಿ. ಮತ್ತು ಹರಡೇಕರ್ ಮಂಜಪ್ಪನವ್ರು ಇಬ್ಬರೂ ಒಂದು ಸರಿ ಮಾತಾಡಬೇಕಾದ್ರೆ, ನೋಡಿ ಬಸವಣ್ಣನವ್ರ ಬಗ್ಗೆ ಶರಣರನ್ನು ನಾವು ಆಚರಣೆ ಮಾಡಬೇಕು ಅಂತಂದಾಗ ಅವರು ಹುಟ್ಟು ಹೇಗಾಯಿತು, ಎಂದು ಹುಟ್ಟಿರು ಅಂತಂದಾಗ ಎಲ್ಲೂ ಸಿಗ್ತಾ ಇಲ್ಲ ಅಂತ ಅಂದರು. ಕೊನೆಗೊಬ್ಬರು ಶಾಸ್ತ್ರಿಗಳನ್ನು ಹೋಗಿ ಕೇಳಿದರು, ಅವರು ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಿದ್ದರು. ಅವರೇನು ಹೇಳಿಬಿಟ್ರು, ಏ ಬಸವ ಜಯಂತಿ ಏನು ರೀ ಅದು, ಎತ್ತುಗಳನ್ನ ಪೂಜೆ ಮಾಡ್ಕೊಂಡು ಹೋಗೋದು ಕಂಡೆ ಅಷ್ಟೇ, ಅದನ್ನು ಬಿಟ್ಬಿಟ್ಟು ರೇಣುಕ ಜಯಂತಿ ಮಾಡ್ಬೋದಲ್ಲ ಅಂತಂದರು. ಯಾಕೋ ಇವ್ರಿಗೆ ಅದು ಹಿಡಿಸ್ಲಿಲ್ಲ. ತತ್ಕ್ಷಣ ಏನು ಯೋಚನೆ ಮಾಡಿರು, ಮತ್ತೆ ಅನೇಕ ಜನರನ್ನು ಕಂಡು ಇದನ್ನು ಇತಿಹಾಸವನ್ನು ಹುಡುಕಬೇಕು ಅಂತ ಹೇಳಿದಾಗ 1913 ಇಸ್ವಿನಲ್ಲಿ ಅಕ್ಷಯ ತೃತೀಯ ಎಂದೇ ವೈಶಾಖ, ಇದು ಒಂದು ಪೌರ್ಣಮಿಯ ದಿವಸವೇ ನಾವು ಅದನ್ನು ಆಚರಣೆ ತರಬೇಕು ಅಂತ ಹೇಳಿ ಯೋಚನೆ ಹಾಕಿ 1913 ಇಸ್ವಿನಲ್ಲಿ ಮೊಟ್ಟ ಮೊದಲನೇದಾಗಿ ಬಸವಣ್ಣನವರ ಉತ್ಸವವನ್ನು, ಜಯಂತಿಯನ್ನು, ಜಯಂತಿ ಅಂದರೆ ಅರ್ಥ ಅವರು ಹುಟ್ಟಿದನ್ನು ಸ್ಮರಣೆ ಮಾಡಿಕೊಳ್ಳೋದು. ಹೌದು, ಯಾಕೆಂದ್ರೆ ಇವತ್ತು 1000 ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೀವಿ, ಭಾರತದಲ್ಲಿ ಆಗ್ಬೋದು, ಕರ್ನಾಟಕದಲ್ಲಿ ಆಗ್ಬೋದು, ಗಾಂಧಿ ಜಯಂತಿ ಇರುತ್ತೆ, ನೆಹರು ಜಯಂತಿ ಇರುತ್ತೆ, ಹಾಗೆ ಎಲ್ಲ ಮಹಾತ್ಮರ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಜಯಂತಿ ಅಂದರೆ ಅವರ ಹುಟ್ಟಿದ ಸ್ಮರಣೆ ಮಾಡುವ ಉದ್ದೇಶ ಅವರ ಬದುಕಿದ ಬಗೆ, ಅವರ ಜೀವನ ಮೌಲ್ಯಗಳು, ಸಮಾಜಕ್ಕೆ ಅವರು ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಇವುಗಳನ್ನು ನಾವು ಮತ್ತೆ ಯುವ ಪೀಳಿಗೆಗೆ, ಮುಂದಿನ ಸಮಾಜಕ್ಕೆ, ಮುಂದಿನ ಜನಾಂಗಕ್ಕೆ ತಿಳಿಸುವುದೇ ಜಯಂತಿಯ ಉದ್ದೇಶ. ಇಲ್ಲಿ ಅವತ್ತು ಆರಂಭವಾದದ್ದು ಸುಮಾರು 110-111 ವರ್ಷ ಆಗಿದೆ. ಅವತ್ತಿನಿಂದ ಇವತ್ತು ವಿಜೃಂಭಣೆಯಿಂದ ಮತ್ತೆ ಅದರ ಜೊತೆಯಲ್ಲಿ 1935 ಅನಿಸುತ್ತೆ ಅಕ್ಕ ಮಹಾದೇವಿ ಜಯಂತಿಯನ್ನು ಕೂಡ ಆರಂಭ ಮಾಡಿಕೊಂಡ್ರವರು. ಅಲ್ಲಿವರೆಗೂ ಅಕ್ಕ ಅಂತಂದರೆ ಒಬ್ಬ ಶರಣೆ ಅಷ್ಟೇ ಹೇಳ್ತಾ ಇದ್ದೀವಿ. ಇವತ್ತು ಅಕ್ಕ ಮಹಾದೇವಿ ಜಯಂತಿ,
ಮತ್ತೆ ಅದರ ಜೊತೆನಲ್ಲಿ ಜೇಡರ ದಾಸಿಮಾರ ಜಯಂತಿ, ಅಂಬಿಗರ ಚೌಡೇನರ ಜಯಂತಿ, ಮಡಿವಾಳ ಮಾಚಿದೇವ್ ಎಲ್ಲ ಶರಣರ ಜಯಂತಿ, ಅಲ್ಲಮಪ್ರಭುದು, ಸಿದ್ದರಾಮೇಶ್ವರದು. ನಿಮಗೆ ಗೊತ್ತಿದೆ ಸಿದ್ದರಾಮೇಶ್ವರ ಜಯಂತಿ ಇವತ್ತು ಜನವರಿ 14 ಸಂಕ್ರಾಂತಿ ಬರುತ್ತಲ್ವಾ, ಅತ್ಯಂತ ವೈಭವೋಪೇತವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಬಟ್ ಇತ್ತೀಚೆಗೆ ಏನಾಗುತ್ತೆ, ರಾಜಕಾರಣ ಪ್ರವೇಶ ಮಾಡಿದಾಗ ಮೌಲ್ಯಗಳು ಕಡೆಯಾಗ್ತವೆ, ವ್ಯಕ್ತಿಯನ್ನು ವೈಭವೀಕರಿಸೋದಕ್ಕೆ ಆರಂಭವಾಗುತ್ತೆ. ಹೀಗಾಗಿ ಅಲ್ಲಿ ಎಲ್ಲೋ ಕಡೆ ಆದರೆ ಜಯಂತಿ ಅಂತೂ ಚೆನ್ನಾಗಿ ನಡೀತಾ ಇದೆ. ಇದನ್ನು ಇಷ್ಟು ಹೇಳ್ಬೋದು. ಅಕ್ಷಯ ತೃತೀಯನಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೊಂದು ಮೀಡಿಯಾಗಳು ಈ ಮಾಧ್ಯಮದವರು ಏನು ಕಲಿಸ್ಬಿಟ್ಟಿದ್ದಾರೆ ಅಂದರೆ, ಅವತ್ತು ಚಿನ್ನನೇ ತರಬೇಕು ಮನೆಗೆ, ಅವತ್ತು ಚಿನ್ನ ತಂದರೆ ಅಭಿವೃದ್ಧಿ ಆಗುತ್ತಂತೆ ಅಂತ ಹೇಳಿ ಒಂದು ಪ್ರಚಾರದ ಒಂದು ಭರಾಟೆ ಇದು. ಅದು ಅಲ್ಲ, ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವತ್ತು ಚಿನ್ನ ತರಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ವಚನಗಳು ಅಂತಕ್ಕಂಥ ಚಿನ್ನವನ್ನು ತಗೊಳ್ಳಿ. ಮನೆ ಮನೆಗಳಿಗೆ ಅಲ್ಲಿ ಒಂದು ಪುಸ್ತಕ ನಾನು ತಂದಿದ್ದೀನಿ, ಅದನ್ನು ಒಂದು ಸ್ವಲ್ಪ ಕೊಡಿ ಆಮೇಲೆ ನಿಮಗೆ. ಅಲ್ಲಿ ಒಂದು ವಚನ ಅಂತಲೇ ಒಂದು ಪುಸ್ತಕ ತಂದಿದ್ದೀನಿ. ಆ ಎಷ್ಟು ಮೌಲ್ಯ ಅಂತಂದರೆ, ಒಂದು ವಚನ ತಗೊಂಡ್ರೆ ನೀವು ಅದಕ್ಕೆ ಬೆಲೆ ಕಟ್ಟಲ್ಲ, ಆಗದೆ ಚಿನ್ನಕ್ಕೆ ಬೆಲೆ ಕಟ್ತೀರಾ ನೀವು? ಇವತ್ತೊಂದು ಗ್ರಾಮ್ಗೆ 6,000, 5,000, 6,000 ಬೆಲೆ ಕಟ್ತೀರಿ. ಬೆಳ್ಳಿಗೆ ಬೆಲೆ ಕಟ್ತೀರಿ, ತೊಲಕ್ಕೆ, ಕೆಜಿಗೆ ಅಂತ. ವಚನಗಳಿಗೆ ಬೆಲೆ ಕಟ್ಟಕ್ಕಾಗೋಲ್ಲ. ಬಸವಣ್ಣನವರ ವಚನ ಅಷ್ಟೇ ಅಲ್ಲ, 7,000 ಜನ ವಚನಕಾರರಿದ್ರು ಅಂತ ಹೇಳ್ತಾರೆ, 770 ಜನ ಅಂತ ಹೇಳ್ತಾರೆ, 35 ಶರಣೆಯರಿದ್ರು. ಇವರೆಲ್ಲರೂ ಕೂಡ ನಮ್ಮ ಕನ್ನಡ ನಾಡಿನ ಆಸ್ತಿಯಾಗಿದ್ದಾರೆ ಅಂತೇಳಿ ವಚನ ಸಾಹಿತ್ಯದ ಬಗ್ಗೆ ನನಗೆ ಒಂದು ಆಸಕ್ತಿ ಹುಟ್ಟು. ಅದಕ್ಕೋಸ್ಕರ ಜೊತೆ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಅಂದ್ರೆ ಅಕ್ಷಯ ತೃತೀಯ ಅಂದ್ರೆ ಚಿನ್ನಾನೇ ತರಬೇಕು ಅನ್ನೋ ಪದ್ಧತಿ ತಪ್ಪು ಅಂತ. ಪದ್ಧತಿನೇ ಅಲ್ಲ ಅದು, ಅದನ್ನ ಮಾಧ್ಯಮದವರು ಸೃಷ್ಟಿ ಮಾಡಿಕೊಂಡು ಇವತ್ತೊಂದು ವ್ಯಾಪಾರೀಕರಣ ಮಾರ್ಕೆಟಿಂಗ್. ಹೌದೌದು, ಇವತ್ತು ಮಾರ್ಕೆಟಿಂಗ್ ಅಂದ್ರೆ ಬಸವ ಜಯಂತಿ ದಿವಸ ಯಾವುದೇ ಪತ್ರಿಕೆ ತೆಗೆದು ನೋಡಿ, ನಿಮ್ಗೆ ಇಷ್ಟು ಚಿನ್ನವನ್ನ ಇಷ್ಟು ಉದಾರೀಕರಣದಲ್ಲಿ ಕೊಡ್ತೀವಿ ಅಥವಾ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿ ಆಕರ್ಷಣೆ ಮಾಡ್ತಾ ಇದ್ರೆ, ಅದರ ಬದಲಿಗೆ ತನ್ನಿ ನೀವು ಅದು ಚಿನ್ನ ತಂದ್ರೆ ಅದನ್ನು ಕೇಳ ಒಳ್ಳೆಯದು, ಅದು ತಂದ್ಕೊಡೋಣ. ಆದರೆ ವಚನಗಳು ಅನ್ನುವ ಚಿನ್ನವನ್ನ ತಂದು ಮನೇಲಿ ಇಟ್ಕೊಳ್ಳಿ. ಅಂದ್ರೆ ನೀವು ಹೇಳಿ ತುಂಬಾ ಸುಂದರವಾಗಿತ್ತು. ಸೊ ಎಲ್ಲಾ ಹೆಣ್ಮಕ್ಳಾಗ್ಬೋದು, ಎಂಥವ್ರಾದ್ರೂ ಚಿನ್ನ ತರಬೇಕು ಅಕ್ಷಯ ತೃತೀಯಕ್ಕೆ ಅಂತ ಹೇಳ್ತಾರೆ. ಆದ್ರೆ ವಚನ ಅನ್ನುವಂತಹ ಚಿನ್ನ ನಾವು ಮನೆಗೆ ತಂದ್ರೆ ನಿಜವಾಗ್ಲು ನಮ್ಮ ಜೀವನ ಶೈಲಿನೇ ಬದಲಾಗುತ್ತೆ. ಒಳ್ಳೆಯ ನಡಿಗೆ ಕಡೆ ನಾವು ನಡೀತೀವಿ ಅನ್ನೋದು ಖಂಡಿತ ನಿಜವಾಗುತ್ತೆ ಅದು. ಸರ್, ಇನ್ನೊಂದು ಪ್ರಶ್ನೆ ಕೇಳೋದಾದ್ರೆ, ಬಸವಣ್ಣನವರನ್ನ ಆಧ್ಯಾತ್ಮದ ಕಡೆಗೆ ಸೆಳೆಯುವಂತೆ ಮಾಡಿದ ಸನ್ನಿವೇಶ ಯಾವುದು ಸರ್? ತುಂಬಾ ಮಹತ್ವಪೂರ್ಣವಾದ ಪ್ರಶ್ನೆಯನ್ನ ಕೇಳಿದಿರಿ ಅಮ್ಮ ನೀವು. ಬಸವಣ್ಣ ಮಾದರಸ ಮಾದರಾಂಬಿಕೆಯರ ಮಗ, ನಮ್ಗೆಲ್ಲ ಗೊತ್ತಿದೆ. ನಾನು ಗೊತ್ತಿರೋದನ್ನ ಹೆಚ್ಚಿಗೆ ವಿವರಣೆ ಕೊಡೋದು ಬೇಡ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಸವಣ್ಣನವರಲ್ಲಿ ಒಂದು ಏನೋ ಅಧ್ಯಾತ್ಮದ ಬಗ್ಗೆ, ಭಗವಂತನ ಕಾಣಬೇಕು ಈ ಥರದ ಬಗ್ಗೆ, ಸಮಾಜವನ್ನು ನಾವು ವೈಚಾರಿಕ ದೃಷ್ಟಿಯಿಂದ ನೋಡಬೇಕು ಅನ್ನೋದ್ರ ಬಗ್ಗೆ ಆಸಕ್ತಿ. ಅವರ ಮನೆಯಲ್ಲಿ ಶೈವ ಬ್ರಾಹ್ಮಣ ಮನೆ, ಬಸವಣ್ಣನವರು ಶೈವ ಬ್ರಾಹ್ಮಣರು. ಅಲ್ಲಿ ಉತ್ತರ ಕರ್ನಾಟಕದ ಕಡೆ ತುಂಬಾ ಜನ ಇದ್ದಾರೆ, ಅಲಿಂಗಿ ಬ್ರಾಹ್ಮಣರು ಅಂತಾರೆ, ಶೈವ ಬ್ರಾಹ್ಮಣರು ಅಂತಾರೆ. ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಾಗ ಅವರ ಸಂಪ್ರದಾಯಗಳಿದ್ದು ಅಲ್ಲಿ, ಅವತ್ತು 1,000 ವರ್ಷಗಳಿಂದಲೂ ಬಂದಂತಹ ಆ ಸಂಪ್ರದಾಯ ಏನಪ್ಪ ಅಂದ್ರೆ, 8 ವರ್ಷ ತುಂಬಿದ ತಕ್ಷಣ ಉಪನಯನ. ಇವತ್ತು ಕೂಡ ಸಮಾಜದಲ್ಲಿ ಇದೆ ಅದು, ವೈದಿಕ ಸಂಪ್ರದಾಯ ಇದೆ, ಬ್ರಾಹ್ಮಣರಲ್ಲಿ ಇದೆ. ಅದನ್ನ ಅವರ ತಂದೆ ತಾಯಿ ಮಧುವರಸ ಎಲ್ಲರೂ ಕೂಡ, ಮಾದರಸ ಮಾದರಾಂಬಿಕೆ ಅವರ ಗುರುಗಳು ಪರಂಪರೆ ಎಲ್ಲನ ಬಸವಣ್ಣನವ್ರನ್ನ ಕರೀತ. 8 ವರ್ಷ ಬಾಲಕ ಕರೆದ್ಬಿಟ್ಟು, ನೋಡಪ್ಪ ನಿನಗೆ ನಾಳೆ ನಮ್ಮ ಮನೆಯಲ್ಲಿ ಉಪನಯನವನ್ನು ಹಾಕಬೇಕು, ಅದಕ್ಕೆ ಒಂದು ಸಂಸ್ಕಾರವನ್ನು ಕೊಡಬೇಕು. ಕೇಳ್ತಾನೆ ಬಸವಣ್ಣ, ಏನು ಉಪನಯನ? ಅದು ಜನಿವಾರ ಹಾಕ್ತೀವಪ್ಪ, ಅಲ್ಲಿಂದ ನೀನು ಮುಂದಕ್ಕೆ ನೀನು ಮರುಜನ್ಮ ಪಡೆದಂತೆ. ದ್ವಿಜ ಅನ್ನೋ ಅರ್ಥ ಬರುತ್ತೆ ಅಲ್ಲಿ. ದ್ವಿಜ ತಂದೆಯ ತಾಯಿಯ ಗರ್ಭದಿಂದ ಜನಿಸಿ ಬಂದಾಗ ಒಂದ್ಸರಿ ಜನನ ಮನುಷ್ಯನಿಗೆ. ದ್ವಿಜ ಅಂತಂದ್ರೆ ಜನಿವಾರವನ್ನ ಹಾಕಿದಾಗ ಎರಡನೇ ಸರಿ ಜನನ. ಪೂರ್ವದ ಜನನವನ್ನ ಬಿಟ್ಟು ಬಾಲ್ಯ ಸಂಸ್ಕಾರಗಳೆಲ್ಲ, ಹೊಸದಾಗಿ ಮನುಷ್ಯ ಸಂಸ್ಕಾರದ ಕಡೆ ಬರ್ತಾನೆ ಅಂತೇಳಿ ದ್ವಿಜ ಅನ್ನೋ ಪದವನ್ನ ಬ್ರಾಹ್ಮಣರಿಗೆ ಬಳಸ್ತಾರೆ. ಹಾಗಾದಾಗ ಹಾಗಾದ್ರೆ ನನಗೆ ಯಾಕೆ ಹಾಕ್ಬೇಕು, ಇದು ನಮ್ಮ ಸಂಪ್ರದಾಯ ಕಣಪ್ಪ, ಹಾಕ್ಲೇಬೇಕು. ಹೌದಾ, ಹಾಕ್ಬೋದು. ನನ್ನ ಅಕ್ಕನಿಗೂ ಹಾಕಿ ಅಂತ ಕೇಳಿ. ಅಕ್ಕ ನಾಗಲಾಂಬಿಕೆ, ಅವಳು ನಾಗಲಾಂಬಿಕೆ. ಇಲ್ಲ ಇಲ್ಲ ಇಲ್ಲ, ಹೆಣ್ಮಕ್ಳಿಗೆ ನಮ್ಮಲ್ಲಿ ಜನಿವಾರ ಹಾಕೋ ಸಂಪ್ರದಾಯ ಇಲ್ಲ, ನಾವು ಗಂಡು ಮಕ್ಕಳಿಗೆ ಮಾತ್ರ ಹಾಕ್ತೀವಪ್ಪ, ಅದು ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಆಗ ಬಸವಣ್ಣ ವೈಚಾರಿಕತೆ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾರೆ ಅಲ್ಲಿ ಬಾಲಕ, 8 ವರ್ಷದ ಬಾಲಕ. ನನ್ನ ಅಕ್ಕನಿಗೆ ಹಾಕದೆ ಇರ್ತಕ್ಕಂಥ ಜನಿವಾರ ನನಗೆ ಯಾಕೆ ಹಾಕ್ತೀರಾ ನೀವು? ವಾದ ವಿವಾದ ನಡೆಯುತ್ತೆ. ಪುಟ್ಟ ಬಾಲಕ ಗುರುಗಳು ಬಂದು ಹೇಳ್ತಾರೆ, ಏಯ್ ನೀನು ತಲೆಹರಟೆ ಮಾಡ್ತೀಯ, ಚೇಷ್ಟೆ ಮಾಡ್ತೀಯ, ನೀನು ಗೊತ್ತಾಗಲ್ಲ. ಇಲ್ಲ, ನನಗೆಲ್ಲ ಗೊತ್ತಾಗ್ತಾ ಇದೆ, ನನಗೆ ಅದು ಬೇಕಿಲ್ಲ. ಆಗ ಒಂದು ರೀತಿ ಚಿಕ್ಕ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಒಂದು ಕನ್ನಡದಲ್ಲಿ ಗಾದೆ ಬರುತ್ತಲ್ವಾ, ಬಸವಣ್ಣನವರು ಆಗಲೇ ಸಿಡಿದು ಹೇಳ್ತಾರೆ, ಎಚ್ಚೆತ್ಕೊಳ್ತಾರೆ, ವೈಚಾರಿಕತೆ ಪ್ರಜ್ಞೆಯ ಕಡೆ ತಮ್ಮ ಮನಸ್ಸನ್ನು ಸೆಳೆದುಕೊಳ್ತಾರೆ. ಹಾಗಾದರೆ
ನನ್ನ ಅಕ್ಕನಿಗೆ ಹಾಕದೇ ಇರತಕ್ಕಂಥ ಜನಿವಾರ ನನಗೂ ಬೇಡ ಅಂತ ಹೇಳಿ ಆ ಜನಿವಾರವನ್ನು ದಾರವನ್ನು ನನಗಿದು ಒಂದು ರೀತಿ ಬಂಧನ ಅಂಥೇಳಿ ಜನಿವಾರದ ಎಳೆಯನ್ನು ಕಿತ್ತು ತನ್ನ ಮನೆಯ ಬಾಗಿಲನ್ನು ಹೊಸರನ್ನು ದಾಟಿ ಕೂಡಲ ಸಂಗಮದ ಕಡೆ ಹೋಗ್ತಾನೆ ಬಸವಣ್ಣ. ಇದು ಒಂದು ಬಸವಣ್ಣನವರಲ್ಲಿ ಮೊಟ್ಟ ಮೊದಲು ನೀವು ಹೇಳಿರಲ್ಲ ಯಾಕೆ ಅಧ್ಯಾತ್ಮದ ಕಡೆ ಬೆಳಕು ಬಂತು ಅಂತ, ಮೊಟ್ಟ ಮೊದಲನೇದಾಗಿ ಧಿಕ್ಕರಿಸಿ ಅವನು ಹೊರಟಂತಹ ಮಾರ್ಗವನ್ನು ಕಂಡುಕೊಳ್ತಾನೆ. ತಾನೊಬ್ಬನೇ ಹೋಗೋದಿಲ್ಲ, ಅಕ್ಕನನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಒಂದು ರೀತಿ ಅಕ್ಕನಾಗಲಾಂಬಿಕೆ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಕೊನೆಯವರೆಗೂ ಕೂಡ. ಹಾಗಾಗಿ ನಮ್ಮ ಇಡೀ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ, ಶರಣ ಪ್ರಪಂಚದಲ್ಲಿ ಅಕ್ಕ ತಮ್ಮ ಹೇಗಿದ್ರು ಅಂದರೆ ತಾಯಿ ಮಗನ ಸಂಬಂಧವಾಗುತ್ತೆ, ಗುರು ಶಿಷ್ಯ ಸಂಬಂಧವಾಗುತ್ತೆ, ಹಾಗೆ ಬೆಳೆದು ಜೊತೆ ಜೊತೆಯಲ್ಲೇ ಬೆಳೀತಾರೆ, ಗುರುವಿನ ಹತ್ರ ಬೆಳೆದು ಅಗಾಧವಾದ ಪಾಂಡಿತ್ಯವನ್ನು ಪಡ್ಕೊಳ್ತಾಳೆ. ಬಸವಣ್ಣನವರಂತೂ ವೇದ ಆಗಮ ಉಪನಿಷತ್ತುಗಳು ಎಲ್ಲವನ್ನ ಕಲಿತು ಅವರು ಸರ್ವ ವಿಧದಲ್ಲೂ ಸಂಪನ್ಮೂಲ ವ್ಯಕ್ತಿಯಾಗ್ತಾರೆ. ಅಂದರೆ ಅವರ ಒಂದು 8 ವರ್ಷದ ಬಾಲ್ಯದಲ್ಲಿ ಇಂತಹ ಮಹತ್ವದ ಯೋಚನೆ ಬಂದಿದೆ ಅಂದರೆ, ಯಾಕಂದರೆ ಈಗಿನ ಬಾಲಕರನ್ನು ನೋಡಿದ್ರೆ, ಈಗಿನ ಬಾಲಕರಂತನಲ್ಲ ಬಾಲಕರನ್ನು ಸಹಜವಾಗಿ ನೋಡಿದ್ರೆ ಯಾರಿಗೂ 8 ವರ್ಷದಲ್ಲಿ ಯಾಕೆ ಒಂದು ಹೆಣ್ಮಕ್ಳಿಗಿಲ್ಲ ಗಂಡ್ಮಕ್ಳಿಗಿದೆ ಈ ಸಂಪ್ರದಾಯನೆಲ್ಲ, ನಿಜವಾಗ್ಲು ಈ ಥರ ಯೋಚನೆ ಬರೋದಿಲ್ಲ 8 ವರ್ಷದಲ್ಲಿ. ಅಂಥದ್ದಲ್ಲಿ ಅವರು ಅಂತಹ ಒಂದು ವಯಸ್ಸಿನಲ್ಲಿ ಆಧ್ಯಾತ್ಮದ ಕಡೆಗೆ ಅವ್ರು ಹೋಗ್ತಾರೆ ಅಂದರೆ ನಿಜವಾಗ್ಲು ಎಷ್ಟು ಸುಂದರ ಅನಿಸುತ್ತೆ. ಹಾಗೆ ಬಸವಣ್ಣನವರಲ್ಲಿ ಇದ್ದ ಅಂದರೆ ಆತ್ಮಲಿಂಗದ ಬಗ್ಗೆ ಇದ್ದ ನಂಬಿಕೆ ಹೇಗಿತ್ತು ಅವರಿಗೆ? ನೋಡಿ, ನಿಮ್ಮಲ್ಲಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ರಿ, ನನಗೆ ಭಾಳ ಸಂತೋಷ ಆಗೋದ ವಿಷಯ ಅಂತಂದರೆ, ಒಂದ್ಸಾರಿ ಇನ್ನು ಬಸವಣ್ಣ ಮನೆ ಬಿಟ್ಟು ಆಚೆ ಹೋಗಿರೋದಿಲ್ಲ, ಮನೆ ಹಿತ್ತಲುಗಳು ಅಂತ ಹೇಳ್ತೀವಿ ನಾವು ಹಳ್ಳಿಗಳ ಕಡೆ, ಅದು ಹಳ್ಳಿಯಲ್ಲಲ್ವಾ, ಅಲ್ಲಿ ಅವನು ತಾಯಿಯ ಮನೆಯಲ್ಲಿ ತಂದೆಯ ಮನೆಯಲ್ಲಿ ಇದ್ದಾಗಲೇ ಒಂದು ಸಾರಿ ಒಂದು ಸೋಮವಾರ ಅವರು ಪ್ರತಿ ಸೋಮವಾರವೂ ಕೂಡ ಕೂಡಲ ಸಂಗಮನನ್ನ ದೇವರನ್ನ ನಾವು ಕೂಡ ಮನೆ ಮನೆಗಳಲ್ಲಿ ಮನೆ ದೇವರ ಪೂಜೆ ಮಾಡ್ತೀವಲ್ವ, ವಿಶೇಷ ಪೂಜೆ ನಡೀತಾ ಇರುತ್ತೆ. ತಂದೆ ಮಾದರಸರು ಒಳಗಡೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ, ತಾಯಿ ಎಲ್ಲ ಸಲಕರಣೆಗಳನ್ನ ಒದಗಿಸ್ಕೊಡ್ತಾ ಇರ್ತಾರೆ. ಬಾಲಕ ಆಟ ಆಡ್ತಾ ಇದ್ದವನು ಓಡಿ ಬರ್ತಾನೆ, ಬಿಸಿಲಾಗಿದೆ, ಓಡಿ ಬಂದ್ಬಿಟ್ಟು ಅಮ್ಮ ಕುಡಿಯೋದು ನೀರು ಬೇಕು ಅಂತ ಕೇಳ್ತಾನೆ. ತಾಯಿ ಹೇಳೋದಿಲ್ಲ, ಏ ನಿಲ್ಲಪ್ಪ ಮಾತಾಡ್ಬೇಡಕ್ಕೋ, ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಏನು ಪೂಜೆ ಮಾಡ್ತಾ ಇದ್ದಾರೆ? ಒಳಗಡೆ ಹೋಗಿ ನೋಡ್ತಾರೆ, ಸುಮಾರು ಒಂದು 40-50 ಲಿಂಗ ಬೇರೆ ಬೇರೆ ದೇವರುಗಳ ಫೋಟೋಗಳೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಅವ್ರದ್ದು ಪೂಜೆ ಮುಗಿಯೋವರೆಗೂ ನೀರು ಕೊಡಲ್ಲಪ್ಪ ನಾವು ಅಂತ ಹೇಳ್ತಾರೆ. ಆವಾಗ ಬಸವಣ್ಣ, ಅಮ್ಮ ನನಗೆ ತುಂಬ ಹಸಿವಾಗಿಬಿಟ್ಟಿದೆ, ಬಾಯಾರಿಕೆ ಆಗಿದೆ, ನೀರು ಬೇಕು ಅಂತಂದಾಗ ಇನ್ನೊಂದು 1/2 ಗಂಟೆ ನಿಲ್ಲು ಅಂತ ಹೇಳಿ ಸೂಚನೆ ಕೊಡ್ತಾರೆ. ತಡ್ಕೊಳಕ್ಕಾಗಲ್ಲ ಅವನಿಗೆ, ಮತ್ತೆ ನೀರು ಅಂತಂದಾಗ ಇಲ್ಲ ಇಲ್ಲ ನೀನೆಲ್ಲಾರ ಹೊರಗಡೆ ಹೋಗಿ ಕುಡಿದ್ ಬಾ ಅಂತ ಹೇಳಿಬಿಟ್ಟು ಗದರಿಸಿ ಕಳಿಸ್ತಾರೆ. ಆಗಲೇ ಬಸವಣ್ಣ ಯೋಚನೆ ಮಾಡ್ತಾನೆ, ಪುಟ್ಟ ಬಾಲಕ, ಇನ್ನು ಅವನನ್ನು 8 ವರ್ಷನೂ ತುಂಬಿರೋದಿಲ್ಲ ಅವಾಗ. ಅವಾಗ ಓಹೋ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿ ತನ್ನ ಹಿತ್ತಲಲ್ಲಿ ಏನೇ ಸ್ವಲ್ಪ ಭೂಮಿಯನ್ನು ಒಂದು ಈ ಹಾರೆಕೋಲು ಅಂತೀವಿ ಅಥವಾ ಕುಡ್ಲು ಅಂತೀವಿ ಕಡಗೋಲು ಅಂತೀವಿ ತಗೊಂಡು ಗುಂಡಿ ತೋಡಕ್ಕೆ ಹೋಗ್ತಾನೆ. ಯಾರಿಗೂ ಗೊತ್ತಿಲ್ಲ, ಅವನೊಬ್ಬನೇ ಕೆಲಸ ಮಾಡ್ತಾ ಇರ್ತಾನೆ. ಸುಮಾರು 10 ಗುಂಡಿ ತೋಡ್ದ, ಅಲ್ಲೊಂದು ಗುಂಡಿ, ಇಲ್ಲೊಂದು ಗುಂಡಿ, ಇಲ್ಲೊಂದು ಗುಂಡಿ ತೋಡ್ತಾ ಬಂದ. ಆಮೇಲೆ ಪೂಜೆ ಎಲ್ಲ ಮುಗೀತು, ತಾಯಿ ಬಂದು ಬಾರೋ ನೀರು ಕುಡಿ ಅಂತಂದ್ರು. ಅಮ್ಮ ನಾನು ಇಲ್ಲೇ ನೀರು ತೆಗಿತಾ ಇದ್ದೀನಿ ಅಂತ ಹೇಳ್ತಾನೆ. ಏ ದಡ್ಡ ಕಣೋ ನೀನು, ಅಲ್ಲ ಕಣೋ 20-30 ಗುಂಡಿ ತೆಗೆದಿದೆಯಲ್ಲ ನೀನು, ಯಾರಲ್ಲಿ ನೀರು ಬಂದಿದೆ? ಇಲ್ಲ ಬಂದಿಲ್ಲ. ಹಂಗಾದ್ರೆ ಇನ್ನೊಂದು 20-30 ತೆಗಿತೀನಮ್ಮ ಅಂತಾನೆ. ಅಯ್ಯೋ ದಡ್ಡ, ಅಷ್ಟು ಗುಂಡಿ ತೆಗಿಯೋದ್ರ ಬದಲು ಒಂದೇ ಒಂದು ಗುಂಡಿನ ನೇರವಾಗಿ ತೆಗೆದು ಬಿಟ್ಟಿದ್ರು ಇಷ್ಟೊತ್ತಿ ನೀರು. ಅವಾಗೇನೊಂದು 2 ಅಡಿ ನೀರೆಲ್ಲ ಸಿಗ್ತಾ ಇತ್ತು ಅವತ್ತಿನ ಕಾಲ, 900 ವರ್ಷದ ಹಿಂದೆ. ಎಂಥ ದಡ್ಡನ ನೀನು ಅಂದ್ರು. ಅಮ್ಮ ನಾನು ದಡ್ಡ ಅಲ್ಲ, ಅಪ್ಪ ಒಂದು ದೇವರ ಪೂಜೆ ಮಾಡಿದ್ರೆ ದೇವ್ರ ಫಲ ಕೊಡ್ತಾ ಇದ್ದ, 40-50 ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾನೆ, ಯಾವ ದೇವ್ರ ಪೂಜೆ ಫಲ ಕೊಡ್ತಾನೆ? ಅದು ನಿಜವಾಲನೆ, ಅಪ್ಪ ಮಾಡಿದ್ರಲ್ಲಿ ಅರ್ಥ ಇಲ್ಲ. ನಾನು ಒಂದು ಗುಂಡಿ ತೋಡಿ ನೀರು ಬರುತ್ತೆ ಅನ್ನೋ ನನಗೆ ಗೊತ್ತಿತ್ತು, 40-50 ಗುಂಡಿ ಯಾಕೆ ತೆಗೆದೆ ಅಂದ್ರೆ 40-50 ದೇವ್ರ ಫೋಟೋ ಪೂಜೆ ಮಾಡೋದಲ್ಲೂ ಫಲ ಇಲ್ಲ ಅಂತ ಹೇಳಿ ಬಸವಣ್ಣ ಅವತ್ತಿನೇ ತಂದೆ ತಾಯಿಗಳಿಗೆ ವೈಚಾರಿಕತೆ ಪ್ರಜ್ಞೆಯನ್ನು ಮೂಡಿಸ್ತಾನೆ. ಇದು ಬಸವಣ್ಣನವರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅಂದಿನಿಂದ ಅವನ ಜೀವನದ ಕೊನೆವರೆಗೂ ಕೂಡ ಈ ರೀತಿ ಮೌಢ್ಯತೆಯನ್ನು ದೂರ ಮಾಡಿ, ಅಂಧಾನುಕರಣೆಯನ್ನು ದೂರ ಮಾಡಿ, ಸಂಪ್ರದಾಯದಲ್ಲಿ ಏನು ಜಡ್ಡುಗಟ್ಟಿದ್ದಂಥ ಸಮಾಜ ಇತ್ತು ಅದೆಲ್ಲವನ್ನು ದೂರ ಮಾಡಿ ವಚನ ಪ್ರಾಂತಿಯ ಮೂಲಕ ವೈಚಾರಿಕತೆಯನ್ನು ತಂದು ನಿಲ್ಲಿಸಿದಂಥವರು ಬಸವಣ್ಣನವರು. ಹಾಗಾಗಿ ನಾವು ಇವತ್ತು ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂದರೆ ಇವತ್ತು ಜಗತ್ತಿನಲ್ಲಿ ಎಷ್ಟು ಮೌಢ್ಯ ಅಂತಂದರೆ, ನಿನ್ನೆ ದಿನ ಒಂದು ಗುಜರಾತ್ನಲ್ಲಿ ಒಂದು ಪ್ರಸಂಗ ಹೇಳ್ಬಿಡ್ತೀನಮ್ಮ. ಇಬ್ಬರು ಗಂಡ ಹೆಂಡತಿ ಯಾವುದೋ ದೇವಿಯನ್ನು ಒಲಿಸ್ಕೊಳ್ಬೇಕು ಅಂತೇಳಿ, ಇನ್ನೂ 20-21 ಶತಮಾನದಲ್ಲಿ ನಾವಿದ್ದೀವಿ,
ತನ್ನ ಇಬ್ಬರೂ ಕೂಡ ತಲೆ ಕತ್ತರಿಸ್ಕೊಂಡು ದೇವಿಗೆ ಅರ್ಪಣೆ ಮಾಡಿದ್ವಿ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡಿದೆ. ನಿನ್ನೆ ದಿನ ನಡೆದಿರೋ ಘಟನೆ ಇಷ್ಟು ಮೌಢ್ಯ ತುಂಬಿದೆ ಅಂದರೆ 1000 ವರ್ಷಗಳ ಹಿಂದೆ 900 ವರ್ಷಗಳ ಹಿಂದೆ ಎಷ್ಟು ಮೌಢ್ಯ ಇತ್ತು ಅದನ್ನೆಲ್ಲ ದೂರ ಮಾಡಿದಂಥವ್ರು ಬಸವಣ್ಣನವರು. ಬಸವ ಜಯಂತಿಯ ಸ್ಮರಣೆ, ನೀವು ಒಂದು ಟೈಟ್ಲ್ ಹೇಳಿದ್ರಲ್ವಾ ಬಸವ ಸ್ಮರಣೆ ಅಂತ, ಯಾಕೆ ಬಸವಣ್ಣ ಸ್ಮರಣೆ ಮಾಡಬೇಕು ಅಂದರೆ ವಚನಗಳನ್ನು ಓದಬೇಕು ನಾವು. ವಚನಗಳಲ್ಲಿ ನಿಜವಾದ ಪ್ರಜ್ಞೆ ಇದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ನಾವು ಆಡೋ ಮಾತಿದೆಯಲ್ಲ ಸ್ಫಟಿಕ ಆಗಬೇಕು, ಮಾತು ಮುತ್ತುಗಳಾಗಬೇಕು, ಮಾತು ಮಾಣಿಕ್ಯ ಆಗಬೇಕು, ಮಾತು ಸ್ಫಟಿಕ ಆಗಬೇಕು, ಮಾತು ಲಿಂಗವೂ ಮೆಚ್ಚುವಂತಿರಬೇಕು ಅಂಥ ಮಾತನ್ನು ಬಸವಣ್ಣ ವಚನಗಳ ಮೂಲಕ ನಮಗೆ ತೋರಿಸ್ಕೊಟ್ಟ. ಬಸವಣ್ಣವ್ರನ್ನ ಒಂದು ಜಾತಿ ಸೀಮಿತ ಮಾಡಬಾರ್ದು ನಾವು ಅಂತೇಳಿ ನನಗನ್ಸುತ್ತಮ್ಮ. ಅಂದ್ರೆ ಅವ್ರ ಬಾಲ್ಯದಿಂದಲೇ ಅವಾಗಿಂದ ಕೂಡ ನಮಗೆ ಕಲಿಯೋದು ಎಷ್ಟಿದೆ ಅವರಿಂದ ಅಂದ್ರೆ, ಅಂದ್ರೆ ಅವ್ರು ದೊಡ್ಡವರಾದ್ಮೇಲೆ ಕಲಿಬೇಕನ್ನೋದು. ಅವ್ರ ಬಾಲ್ಯದಿಂದಲೂ ನಮಗೆ ನಿಜವಾಗ್ಲೂ ನಾವು ಅರ್ಥಕೋಬೇಕಾಗಿರುವಂತದ್ದು ತುಂಬಾ ಇದೆ. ಇನ್ನು ಅವರಿಗೆ ಆಧ್ಯಾತ್ಮದಲ್ಲಿಯೂ ಅವರು ಸಾರಿದಂಥದ್ದು ಅಂದ್ರೆ ಕಾಯಕವೇ ಕೈಲಾಸ ಅಂತ. ಅಂದ್ರೆ ಕಾಯಕದ ಮಹತ್ವವನ್ನು ಅವರು ಅಷ್ಟು ಅರ್ತಿದ್ರು. ಅಂದ್ರೆ ಇದಕ್ಕೆ ಪ್ರೇರಕವಾದಂತಹ ಶಕ್ತಿ ಯಾವುದು ಸರ್? ನೋಡಿ ಅಕ್ಕ ಅವರೇ, ಬಸವಣ್ಣನವರನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ನಾವು ಎಲ್ಲ ಶರಣರನ್ನು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ಬಸವಣ್ಣ ಒಬ್ಬ ಸಾಂಕೇತಿಕವಾಗಿ ಅನುಭವ ಮಂಟಪವನ್ನು ಕಟ್ಟಿದಂಥವ್ರು ಅಂತ ಅವತ್ತು 12ನೇ ಶತಮಾನದಲ್ಲಿ ನಾವು ಇವತ್ತು ಅವ್ರನ್ನ ಮಾರ್ಟಿನ್ ಲೂಥರ್ಗೆ ಹೋಲಿಸ್ಕೊಳ್ತೀವಿ. ಯಾಕೆಂದರೆ ಸಮಾಜ ನಿರ್ಮಾಣ ಮಾಡಬೇಕು, ಬಸವಣ್ಣನವರು ಏಕೈಕ ಗುರಿಯಾಗಿತ್ತು. ನೋಡಿ ಇವತ್ತು ನಾವು 21ನೇ ಶತಮಾನದಲ್ಲಿದ್ದೀವಿ, ಈಗಲೂ ಕೂಡ ಜಾತೀಯತೆ ಹೋಗಿಲ್ಲ, ಈಗಲೂ ಧರ್ಮಾಂಧತೆ ಹೋಗಿಲ್ಲ, ಈಗಲೂ ಮೌಢ್ಯತೆ ಹೋಗಿಲ್ಲ. ಇದರ ಹಿಂದೆ 1000 ವರ್ಷಗಳ ಹಿಂದೆ 900 ವರ್ಷಗಳ ಹಿಂದೆ ಬಸವಣ್ಣರು ಹುಟ್ಟಿದ್ರು ಅಂತಂದ್ರೂ ಅಲ್ಲಿಂದ ಇನ್ನೂ 10,000 ವರ್ಷಗಳ ಹಿಂದಕ್ಕೆ ಹೋಗೋಣ ನಾವು. ಅಲ್ಲಿ ಬೌದ್ಧ ಧರ್ಮದ ನಂತರವೂ ಕೂಡ ಜಗತ್ತಿನಲ್ಲಿ ನಮ್ಮ ಭಾರತದಲ್ಲಂತೂ ಮೌಢ್ಯ, ಆಮೇಲೆ ಅನಕ್ಷರತೆ ಇತ್ತು, ಜಾತೀಯತೆ ಇತ್ತು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ಪಂಗಡಗಳಿದ್ದು ವರ್ಣಗಳಿದ್ದು ಇವೆಲ್ಲವೂ ಎಷ್ಟು ಮೇಲಕ್ಕೆ ಬಂದ್ಬಿಟ್ಟಿತ್ತು ಅಂದರೆ ಶೂದ್ರನಾದಂಥವನು ಊರ ಒಳಗಡೆ ಹೋಗೋ ಹಾಗಿರಲಿಲ್ಲ. ಅವನು ಒಂದು ವೇಳೆ ಹೋದ್ರೂ ತನ್ನ ಹಿಂದ್ಗಡೆ ಒಂದು ಪೊರಕೆ ಕಟ್ಕೊಳ್ಬೇಕಾಗಿತ್ತು. ಪೊರಕೆಯನ್ನು ಅವನು ನಡೆದು ಹೋದ ದಾರಿಯಲ್ಲಿ ಅದು ಹಿಂದ್ಗಡೆ ಅವನನ್ನು ನೆಲ ಸಾರಿಸ್ಕೊಂಡು ಗುಡಿಸ್ಕೊಂಡು ಬರಬೇಕಾಗಿತ್ತು. ಬ್ರಾಹ್ಮಣರು ವೇದವನ್ನು ಓದ್ತಾ ಇದ್ದಾರೆ ಅಂದರೆ ಅವನು ಅಲ್ಲಿ ಪ್ರವೇಶ ಮಾಡಿದರೆ ಅವನ ಕಣ್ಣುಗಳಿಗೆ ತೊಂದರೆ ಕೊಡ್ತಾಯಿದ್ರು, ಕಿವಿಗಳಿಗೆ ಪಾದರಸವನ್ನು ಉಯ್ದು ಕಿವಿ ಕೇಳದಂತೆ ಮಾಡ್ತಾಯಿದ್ರು ಅನ್ನೋದೆಲ್ಲ ಇಷ್ಟು ಮೌಢ್ಯತೆ ಇತ್ತು. ವೇದಗಳನ್ನು ಬೇರೆಯವರು ಕೇಳಿಸ್ಕೊಳೋ ಹಾಗಿಲ್ಲ, ಓದೋ ಹಾಗಿಲ್ಲ. ಇಷ್ಟೊಂದು ಇದ್ದಂಥ ಸಂದರ್ಭದಲ್ಲಿ ಬಸವಣ್ಣನವರು ನಾನು ಜಾತೀಯತೆಯನ್ನು ದೂರ ಮಾಡಬೇಕು ಅಂತೇಳಿ ಅವತ್ತು ಶಪಥ ಮಾಡಿದರು. ಎಲ್ಲರ ಮನೆಗಳಿಗೂ ನಾನು ಹೋಗಿ ಬರ್ತೀನಿ ಅಂತ ಹೇಳಿದರು. ಒಂದು ವಚನವನ್ನು ಕೊಡ್ತಾರೆ ಅಲ್ಲಿ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ. ಎಷ್ಟು ಈ ವಚನವನ್ನು ನಾವು ಪ್ರತಿನಿತ್ಯ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇವತ್ತು ಹುಟ್ಟುವ ಮಕ್ಕಳಲ್ಲಿ ಜಾತಿ ಇಲ್ಲಮ್ಮ, ಹುಟ್ಟುವ ಮಕ್ಕಳಲ್ಲಿ ಧರ್ಮ ಇಲ್ಲ, ಹುಟ್ಟುವ ಮಕ್ಕಳೆಲ್ಲ ಒಂದೇನೆ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಂಗಡ, ಯಾವುದೇ ದೇಶ, ಯಾವುದೇ ರಾಜ್ಯ, ಯಾವುದೇ ದೇಶ ತಗೊಂಡ್ರೂ ಜನನವಾಗಿ ತಾಯಿ ಗರ್ಭದಿಂದ ಬರುವಾಗ ಮಗುವಿಗೆ ಒಂದೇ, ಕುವೆಂಪು ಹೇಳ್ತಾರಲ್ವ, ಹುಟ್ಟುವಾಗ ಎಲ್ಲರೊಂದೇ. ನಾವು ಆಮೇಲೆ ಮಕ್ಕಳಿಗೆ ಜಾತಿ ಧರ್ಮ ಪಂಗಡವನ್ನು ಕಟ್ತಾ ಹೋಗ್ತೀವಿ. ಇದು ಹೋಗಬೇಕು ಅಂತೇಳಿ ಬಸವಣ್ಣನವರು ಒಂದು ರೀತಿ ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ವಚನಗಳನ್ನು, ಆ ವಚನಗಳ ಪರಂಪರೆಯೇ ಬಂದಿದ್ದೇನೆ ನಮಗೆ ಕಾಯಕ ಮತ್ತು ದಾಸೋಹ. ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಕಾಯಕವೇ ಕೈಲಾಸ ಅನ್ನೋದು ಶರಣರ ಒಂದು ಮೇಲ್ಪಂಕ್ತಿಯಾಗಿತ್ತು ಅಂತ. ಈ ಕಾಯಕ ಅನ್ನೋದನ್ನು ಕೆಲವರು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡ್ತಾ ಇದ್ದಾರೆ, ಅದು ಪೂರ್ಣವಾಗಿ ಒಪ್ಕೊಳಕ್ಕಾಗಲ್ಲ. ವರ್ಕ್ ಈಸ್ ವರ್ಷಿಪ್ ಅಂದ್ಬಿಡ್ತಾರೆ. ಅದು ಕಾಯಕ ಕೆಲಸವೇ ದೇವರ ಪೂಜೆ ಅಷ್ಟೇ ಅಲ್ಲ, ಅದು ದೇವರ ಪೂಜೆಗೆ ಸಮಾನವಾಗುತ್ತೆ ಕಾಯಕ ಅಷ್ಟೇ ಅಲ್ಲ, ದೇವರನ್ನೂ ಕೂಡ ಕಾಯಕ ಮಾಡಬೇಕು ಅಂತ ಹೇಳ್ತಾರೆ ಶರಣರು. ಒಂದು ಸಣ್ಣ ಉದಾಹರಣೆ ತಗೊಂಡಿದ್ದಾರೆ, ಒಬ್ಬ ಕಾಯಕವನ್ನು ಮಾಡ್ತಾ ಇರ್ತಾನೆ, ದೇವರೇ ಬಂದು ಆ ಪಾದ ಇದು ಪಾದವನ್ನು ಚುಚ್ಚತಕ್ಕಂಥ ಮೊನೆಯಲ್ಲಿ ನಿಂತ್ಕೊಳ್ತಾನೆ ದೇವರು ಶಿವ. ಕಾಯಕ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ನೀನು ಯಾಕೆ ಬಂದೆ ಹೋಗು ಅಂತೇಳಿ ಶರಣ ದೇವರನ್ನು ಧಿಕ್ಕರಿಸ್ತಾನೆ ಅಲ್ಲಿ. ನನಗೆ ಕಾಯಕ ಇದೆ, ನೀನು ಯಾಕೆ ಕಾಣಿಸ್ಕೊಳ್ತೀಯ ನನಗೆ,
ನೀನು ಬರಬೇಕಾದ ಅವಶ್ಯಕತೆ ಇಲ್ಲ ಅಂತೇಳಿ ದೇವರಿಗೆ ಹೋಗು, ನೀನು ಕೂಡ ಕಾಯ್ಕೊಂಡು ಮಾಡ್ಕೊಂಡು ಬಾ. ತುಳಿಯ ಚಂದಯ್ಯ ಅಂತ ಒಬ್ಬ ಇರ್ತಾನೆ ಶರಣ, ಅವನು ಏನಪ್ಪ ಅಂದರೆ ನಾನು ಹಗ್ಗವನ್ನು ಹೊಸದು ಮಾರಾಟ ಮಾಡ್ಕೊಂಡು ಬರ್ತೀನಿ ಅಂದರೆ ನೀನು ಕೂಡ ನನ್ನೊಂದಿಗೆ ಬಂದು ಹಗ್ಗ ಹೊಸದು ಮಾರಾಟ ಮಾಡ್ಕೊಂಡು ಬಂದು ಅದಕ್ಕೆ ಏನು ವ್ಯಾಪಾರ ಆಗುತ್ತೋ ತಂದು ದಾಸೋಹ ಮಾಡಬೇಕು ಅಂತೇಳಿ ದೇವರಿಗೂ ಕಾಯಕವನ್ನು ಕಲಿಸಿದಂಥವ್ರು ಶರಣ. ಹಾಗಾಗಿ ಕಾಯಕ ಅಂದರೆ ಅದೊಂದು ಪೂಜೆ. ಕಾಯಕದಲ್ಲಿ ಬೇಲು ಕೀಳಲ್ಲಮ್ಮ. ಇವತ್ತು ರಾಜ ಅವನು ಮಹಾರಾಜನಾಗಿರ್ಬೋದು, ಒಬ್ಬ ಜವಾನ ಅವನು ಕೂಡ ಅವನು ಕಾಯಕ ದೊಡ್ಡದು. ಸತ್ಯಕ್ಕ ಅಂತ ಒಬ್ಬ ಶರಣೆ ಬರ್ತಾಳೆ, ಅವಳು ಒಂದೇ ವಚನ ಇರೋದು ಶರಣೆ, ಒಂದೇ ವಚನ ಸಿಕ್ಕಿರೋದಷ್ಟೇ. ಕಾಯಕದಲ್ಲಿ ನಿರತನಾಗಿದ್ದಂಥ ಸಂದರ್ಭದಲ್ಲಿ ಹಾದಿ ಬೀದಿಯಲ್ಲಿ ಏನಾದರೂ ಒಂದು ಚೂರು ಚಿನ್ನವೋ ಬೆಳ್ಳಿಯೋ ಮುತ್ತೋ ಸಿಕ್ತು ಅಂದರೆ ಅದನ್ನು ನಾನು ತಗೊಂಡೆ ಅಂತಂದರೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ, ಕಣ್ಣೆತ್ತಿಯೂ ಕೂಡ ನೋಡೋದಿಲ್ಲ, ಅದು ಮುಟ್ಟೋದಿಲ್ಲ ಅವಳು. ಇಂತಹ ಶರಣರನ್ನು ಕಲಿಸಿದಂಥವರು ನಮ್ಮ ಬಸವಣ್ಣನವರು. ಹಾಗಾಗಿ ಬಸವಣ್ಣನವರು ಅಂದರೆ ಅಲ್ಲಿ ಸುತ್ತ ಕೂಡ ಅಂಥ ಅವರ ಪ್ರಭೆಯನ್ನು ಕೇಳಿ ಕೇವಲ ಕನ್ನಡದವರು ಅಷ್ಟೇ ಅಲ್ಲಮ್ಮ, ಪಕ್ಕದಲ್ಲಿದ್ದಂತಹ ಮಹಾರಾಷ್ಟ್ರದ ಶರಣರು ಬಂದರು, ಆಂಧ್ರ ಪ್ರದೇಶದಿಂದ ಶರಣರು ಬಂದರು, ಕೇರಳದಿಂದ ಶರಣರು ಬಂದರು, ಅಷ್ಟೇ ಅಲ್ಲ ಗುಜರಾತ್ನಿಂದ ಬಂದರು, ಒರಿಸ್ಸಾದಿಂದ ಬಂದರು. ನೋಡಿ ಅವತ್ತು ಯಾವ ಮಾಧ್ಯಮಗಳಿಲ್ಲ, ಯಾವುದೇ ಪ್ರಚಾರ ಇಲ್ಲ, ಜನದಿಂದ ಜನಕ್ಕೆ ಜನದಿಂದ ಜನಕ್ಕೆ ಕರ್ಣಾಕರ್ಣಿ ಆಯಿತು ವಿಷಯ. ಅನುಭವ ಮಂಟಪದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣ ಇದ್ದಾರಂತೆ ಅಂತೇಳಿ. ಅಲ್ಲಿಂದ ಮುಂದಕ್ಕೆ ಕಾಶ್ಮೀರದ ಒಬ್ಬ ರಾಜ ಇದ್ದ, ಮಹಾದೇವ ಭೂಪಾಲ ಅಂತೇಳಿ, ಅವನ ರಾಣಿ ಮಹಾದೇವಿ ತಾಯಿ, ಗಂಡ ಹೆಂಡತಿ ಇಬ್ಬರು ರಾಜ ರಾಣಿಯರು, ಬಸವಣ್ಣನವರನ್ನು ನಾವು ನೋಡಬೇಕು ಅಂತೇಳಿ ಕಾಶ್ಮೀರದ, ಅವತ್ತು ಕಾಶ್ಮೀರ ಅದು ಶೈವ ಬ್ರಾಹ್ಮಣರ ಕ್ಷೇತ್ರವಾಗಿತ್ತು, ಅದು ಇವತ್ತು ಕೂಡ ಅಲ್ಲಿ ಮುಸಲ್ಮಾನರು ದಂಗೆ ಹೇಳ್ತಾ ಇರ್ಬೋದು, ಇವತ್ತೆಲ್ಲ ಪರವಾಗಿಲ್ಲ, ಆದರೆ ಅವತ್ತು ಶೈವ ಕ್ಷೇತ್ರವಾಗಿದ್ದಂತಹ ಕಾಶ್ಮೀರದಿಂದಲೂ ಕೂಡ ಬಂದರು. ಮತ್ತು ಒಬ್ಬ ಮರುಳಶಂಕರ ದೇವ ಅಂತೇಳಿ ಒಬ್ಬ ಶರಣ ಅಫ್ಘಾನಿಸ್ತಾನದಿಂದ ಬರ್ತಾನಮ್ಮ, ಅಲ್ಲಿಂದ ಕನ್ನಡ ನಾಡಿಗೆ ಬಂತಾನೆ, ಇಲ್ಲಿ ಸೇವೆಯನ್ನು ಮಾಡಿ ಬಸವಣ್ಣನವರ ಜೊತೆಯಲ್ಲಿ ನಾವು ಬೆರಿಬೇಕು. ಹಾಗಾಗಿ ಅವತ್ತು ಕಲ್ಯಾಣ ಪಟ್ಟಣ ಇವತ್ತು ಮತ್ತೆ ಅತ್ತೆ ಕಲ್ಯಾಣ ಮತ್ತೆ ಕಲ್ಯಾಣ ಒಂದು ಕ್ರಾಂತಿ ಆಗ್ತಾ ಇದೆ. ಇದೆಲ್ಲ ಕಾಯಕ ಮತ್ತು ದಾಸೋಹ. ದಾಸೋಹ ಅನ್ನೋದು ಯಾಕೆ ತಗೊಳ್ಬೇಕು ಅಂದರೆ ನಮ್ಮ ಶರಣ ಸಂಪ್ರದಾಯದಲ್ಲಿ ಕಾಯಕಕ್ಕೆ ಎಷ್ಟು ಮೌಲ್ಯವೋ ದಾಸೋಹಕ್ಕೂ ಕೂಡ ಅಷ್ಟೇ ಮೌಲ್ಯ. ಕಾಯಕವನ್ನು ತಾನು ಬೆವರು ಸುರಿಸಿ ದುಡಿಬೇಕು. ಇವತ್ತು ಸರ್ಕಾರಗಳು, ಅದು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು, ನಿಮಗೆ ಗೊತ್ತಿದೆ, ಉಚಿತವಾಗಿ ಕೊಡ್ತೀವಿ ಉಚಿತವಾಗಿ ಕೊಡ್ತೀವಿ ಸೋಮಾರಿಗಳನ್ನ ಮಾಡ್ತಾ ಇದ್ದಾರೆ ಸರ್ಕಾರಗಳು. ನಾನು ಇದನ್ನು ಒಂದು ರೀತಿ ಖಂಡಿಸ್ತೀನಿ. ಬೇಕಾದ್ರೆ ಇವತ್ತು ದುಡಿದು ತಿನ್ಬೇಕಮ್ಮ. ತಾನು ಇವತ್ತು ರೈತ, ಅವನು ದುಡಿತಾನೆ ಅವನು ತಿಂತಾನೆ, ಅದಕ್ಕೆ ಅವನ ಅನ್ನದಾತ ಅಂತ ನಮ್ಮ ಕುವೆಂಪುರವರು ನೇಗಿಲ ಯೋಗಿ ಅಂತ ಕರೆದ್ರು ಅವರನ್ನ. ಬಸವಣ್ಣನವರ ತತ್ವ ಕೂಡ ಇತ್ತು, ಕೃಷಿಯ ಕಾಯಕವ ಮಾಡಿ ಉಣ್ಣದೇ ನಾವು ಉಣ್ಣೋದಕ್ಕೆ ಅರ್ಹರಲ್ಲ ಅಂತ ಹೇಳ್ತಾರೆ ಸಿದ್ದರಾಮ ಶಿವಗಳು ಕೂಡ ಹೇಳ್ತಾರೆ. ಅಂಥ ಕಾಯಕವನ್ನು ಮಾಡಿದವರು ಶರಣರಾಗಿದ್ದರು. ಕಾಯಕದಿಂದ ಬಂದ ಫಲ ಇದೆಯಲ್ಲ ಅದನ್ನ ನಾನೊಬ್ಬನೇ ಅನುಭವಿಸಬಾರ್ದು, ಸಮಾಜಕ್ಕೆ ಕೊಡಬೇಕು, ಹಂಚಿ ತಿನ್ನಬೇಕು, ಅದು ದಾಸೋಹ. ಶಿವಕುಮಾರ ಸ್ವಾಮೀಜಿಯವ್ರನ್ನ ಇವತ್ತು ನಾವು ಯಾಕೆ ದಾಸೋಹ ಗುರುಗಳು, ದಾಸೋಹ ಚಕ್ರವರ್ತಿಗಳು, ತ್ರಿವಿಧ ದಾಸೋಹಿಗಳು ಅಂತೀವಿ ಅಂದ್ರೆ ಅವ್ರು ಇಡೀ ಸಮಾಜದಲ್ಲಿ ಭಿಕ್ಷೆ ಬೇಡಿದ್ರು, ಕೊಡಿ ಮಕ್ಕಳಿದ್ದಾರೆ ಹಸಿದಿದ್ದಾರೆ, ಭಕ್ತರಿದ್ದಾರೆ ಹಸಿದಿದ್ದಾರೆ, ಸಮಾಜ ಕೊಟ್ಟದ್ದನ್ನ ತಂದು ಸಮಾಜಕ್ಕೆ ಕೊಟ್ಟರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದು ಅದ್ಭುತವಾದ ಚಿಂತನೆಗಳು ನಮಗೆ. ಈ ಏನಾಗಿದೆ ಸಮಾಜದಲ್ಲಿ ನಮ್ಮ ಒಂದು ಮಾತು, ವಚನ ಸಾಹಿತ್ಯ ಅಥವಾ ಶರಣರು ಅಂದರೆ ಬರೀ ಲಿಂಗಾಯತರು ಬರೀ ವೀರಶೈವರು ಅನ್ನೋದೊಂದು ತಪ್ಪು ಕಲ್ಪನೆಗಳಿದು, ಕಲ್ಪನೆಗಳು ಬಂದ್ಬಿಟ್ಟಿದೆ, ಇದನ್ನು ಹೊಡೆದು ಓಡಿಸ್ಬೇಕು. ಇವತ್ತು ಎಷ್ಟು ಜನ, ಒಂದು ಸೂಚನೆ ಹೇಳ್ತೀನಮ್ಮ, 23,600 ವಚನಗಳು ನಮ್ಗೆ ಇವತ್ತು ಲಭ್ಯವಾಗಿರೋದು ಅಷ್ಟೇ, ಆದರೆ ಲಕ್ಷ ಲಕ್ಷ ವಚನಗಳಿದ್ದು ನಮ್ಗೆ, ಅವೆಲ್ಲ ಅವತ್ತಿನ ಕಾಲದಲ್ಲಿ ಮೌಢ್ಯತೆಯ ತುಂಬಿದಂಥ ಕಾಲದಲ್ಲಿ ಎಲ್ಲ ಪುರೋಹಿತ ಶಾಹಿಗಳು ವಚನಗಳನ್ನು ಸುಟ್ಟುಬಿಟ್ರು, ಕ್ರಾಂತಿ ಆಯಿತು. ಆವಾಗ ವಚನಗಳನ್ನು ಸುಟ್ಟಂತೆ ಶರಣರನ್ನು ಕೂಡ ಕೊಂದು ಬಿಟ್ರು, ಅವತ್ತು ಕ್ರಾಂತಿ ಆಯಿತು. ಆವಾಗ ವಚನಗಳು ದಾರಿ ತಪ್ಪಿದವು, ವಚನಕಾರರು ದಾರಿ ತಪ್ಪಿದ್ರು. ಅಳಿದುಳಿದಂತಹ ವಚನಗಳನ್ನು ಇವತ್ತು ನಾವು 23,601 ಅಂದಾಜಿನ ಪ್ರಕಾರ ಸಿಕ್ಕಿದ್ದಾವೆ, ಅವುಗಳನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೀವಿ. ಇಷ್ಟೇನೇ ಯುವರ್ ಅನಂತಮೂರ್ತಿರೋ ಒಂದು ಮಾತು ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ಅನುಭಾವ ಸಾಹಿತ್ಯ ಅಂತ ತಗೊಂಡ್ರೆ ವಚನ ಸಾಹಿತ್ಯವೇ ಮೇಲ್ಪಂಕ್ತಿಯಲ್ಲಿ ನಿಲ್ಲುತ್ತೆ ಅಂತ ಹೇಳ್ತಾರೆ. ಇದು ನಮ್ಮ ವಚನ ಸಾಹಿತ್ಯದ ಪ್ರಭಾವ. ಕಾಯಕ ಮತ್ತು ದಾಸೋಹ ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು. ತುಂಬ ಅದ್ಭುತ. ನೀವು ಹೇಳಿದ್ರಿ ಹುಟ್ಟಿದ ಮಗುವಿಗೆ ಯಾವುದೇ ಒಂದು ಜಾತಿ ಧರ್ಮ ಇರೋದಿಲ್ಲ ಅಂತ, ನಾವು ಅದಕ್ಕೆ ಕಟ್ತೀವಿ ನಮ್ಮ ಜಾತಿ ಯಾವುದು ಧರ್ಮ ಯಾವುದು ಅಂತ. ಅದ್ರ ಬದಲು ನಿಜವಾಗ್ಲೂ ವಚನದಿಂದ ನಾವು ಅವರನ್ನ ಕಟ್ಟಿದ್ರೆ ಅವರು ಸಜ್ಜನರಾಗದಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ.
ಅದಕ್ಕೆ ನಾವು ನಿಜವಾಗ್ಲು ಬೆಳೆಯುವ ಮಕ್ಕಳಿಗೆ ವಚನವನ್ನ ಹೇಳ್ಕೊಡ್ಬೇಕು ಮೊದಲು, ಅದರಿಂದ ಅವರು ಸಜ್ಜನರ ಹಾದಿಯಲ್ಲಿ ನಡೀತಾರೆ. ಹಾಗೆ ಇನ್ನೊಂದು ಕೇಳೋದಾದ್ರೆ, ಬಸವ ಸಾಹಿತ್ಯದಿಂದ ಶರಣ ಸಾಹಿತ್ಯನ ಅಥವಾ ಶರಣ ಸಾಹಿತ್ಯದಿಂದ ಬಸವ ಸಾಹಿತ್ಯನ? ಇದು ಒಳ್ಳೆ ಒಂದು ರೀತಿ ತಮಾಷೆಯ ಪ್ರಶ್ನೆಯೂ ಆಗುತ್ತೆ, ಆದರೆ ತತ್ವವೂ ಕೂಡ ಅಡಿಗೆ ಖಂಡಿತ ಒಳ್ಳೆ ಪ್ರಶ್ನೆಗಳನ್ನು ಆರಿಸ್ಕೊಂಡಿದ್ದೀವಿ. ಈಗ ನಾನೊಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ. ಬೀಜವೃಕ್ಷ ನ್ಯಾಯ ಅಂತ ಒಂದು ಸಂಸ್ಕೃತದಲ್ಲಿ ನ್ಯಾಯ ಇದೆ, ಕೋಳಿ ಮತ್ತೆ ಮೊಟ್ಟೆ ನ್ಯಾಯ ಅಂತ ಇದೆ. ನೀವು ನಾನು ಕೊಟ್ಟ ಪ್ರಶ್ನೆ ನಿಮ್ಗೆ ಉತ್ತರ ಕೊಡಕ್ ಆಗೋದೇ ಇಲ್ಲ, ಯಾಕೆ ಅಂದ್ರೆ ಬೀಜ ಮೊದಲು ವೃಕ್ಷ ಮೊದಲು, ವೃಕ್ಷ ಮೊದಲು ಅಂತ ನೀವು ಹೇಳಿಬಿಟ್ರೆ ಅದಕ್ಕೆ ಬೀಜ ಬೇಕಲ್ವಾ? ಬೀಜ ಬರ್ಬೇಕು ವೃಕ್ಷದಿಂದ ಬಂದಿರ್ಬೇಕಲ್ವಾ? ಕೋಳಿ ಬರ್ಬೇಕಾದ್ರೆ ಮೊಟ್ಟೆಯಿಂದ ಬರ್ಬೇಕು, ಮೊಟ್ಟೆಯಿಂದ ಬಂತು ಕೋಳಿಯಿಂದ. ಹೀಗಿದೆ ನಿಮ್ಮ ಪ್ರಶ್ನೆ. ಅಂದ್ರೆ ಶರಣ ಸಾಹಿತ್ಯ ಮತ್ತೆ ಬಸವ ಸಾಹಿತ್ಯ, ಬಸವಣ್ಣನವರು ವಚನ ಸಾಹಿತ್ಯ, ವಚನ ಸಾಹಿತ್ಯ ಬಸವಣ್ಣರು, ಅವಿನಾಭಾವ ಸಂಬಂಧ, ಒಂದನ್ನು ಬಿಟ್ಟು ಒಂದಿಲ್ಲ. ಅಂದರೆ ಬಸವಣ್ಣನವರಿಗಿಂತ ಮುಂಚೆ ಇದ್ದು ಇನ್ನು ಹಿಂದೆ ವಚನ ಸಾಹಿತ್ಯ ಇತ್ತು. 11ನೇ ಶತಮಾನದಲ್ಲೇ ಜೇಡರ ದಾಸಿಮಯ್ಯ ಅಂತ ಒಬ್ಬ ಶರಣರು ಬಂದರು. ಅವರನ್ನ ದೇವರ ದಾಸಿಮಯ್ಯ ಅಂತಾರೆ ಜೇಡರ, ಅದು ಚರ್ಚೆಗೆ ಹೋಗೋದಿಲ್ಲ ನಾನಿಲ್ಲಿ, ಬೇಡ. ಅವರು ಎಂಥ ವಚನಕಾರರು ಅಂದರೆ ಆದ್ಯ ವಚನಕಾರ ಅಂತ ನಮ್ಮಲ್ಲಿ ಅವ್ರನ್ನ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಿದ್ವಿ. ರಂಶ್ರೀ ಮುಗುಳಿಯವರು ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಒಂದು ಬೃಹತ್ ಗ್ರಂಥದಲ್ಲಿ ಆದ್ಯ ವಚನಕಾರರು ಅಂತ ಗುರುತಿಸಿದ್ದಾರೆ. ಬಸವಣ್ಣನವರು ಅವರ ಸ್ಮರಣೆಯನ್ನು ಮಾಡಿದ್ದಾರೆ. ಇದು ವಚನ ಸಾಹಿತ್ಯ ಕೇವಲ ಬಸವಣ್ಣವರಿಂದ ಆರಂಭವಾಗಿದ್ದಲ್ಲ, ಅಲ್ಲಿಂದ 100 ವರ್ಷ ಹಿಂದೆ ಇತ್ತು. ಅವರೊಂದು ಎರಡು ವಚನ ಕೊಡ್ತಾರೆ, ಈ ಹೆಣ್ಣು ಗಂಡಿನ ಭೇದ ಭಾವವನ್ನು ಒಂದು ವಚನ ಸರಳವಾದ 4ನೇ ಸಾಲು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು. ಎಷ್ಟು ಸರಳವಾಗಿ ಕೊಡ್ತಾರೆ ನೋಡಿ, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾಣ ರಾಮನಾಥ. ಇದಕ್ಕೆ ವ್ಯಾಖ್ಯಾನ ಬೇಕಾ ನಮ್ಮ? ತುಂಬಾ ಸರಳವಾಗಿ ಸುಂದರವಾಗಿ ಆಕಾರದ ದೃಷ್ಟಿಯಿಂದ ನಾವು ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಿದೀವಿ. ನಮ್ಮ ಶರೀರ ಪ್ರಕೃತಿ ಅದು ಅಷ್ಟೇನೆ, ಆದರೆ ಒಳಗಡೆ ಆತ್ಮ ಇದೆ. ಅದಕ್ಕೆ ಹೆಣ್ಣು ಗಂಡು ಪ್ರಾಣಿ ನಪುಂಸಕ ಈ ರೀತಿಯಾದಂತಹ ಭೇದಗಳಿಲ್ಲ. ಭಗವದ್ಗೀತೆಯಲ್ಲಿ ಒಂದು ಸುಮ್ಮನೆ ಉದಾಹರಣೆ ಕೊಡಬೇಕು ಅಂದ್ರೆ, ಆತ್ಮ ಅನ್ನೋದಕ್ಕೆ ಹೇಗಿದೆ ಆತ್ಮ ಅಂದರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಹಾಗೆ ನಮ್ಮಲ್ಲಿ ಭಗವಂತ ಇದೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಇಲ್ಲಿ ಭಗವದ್ಗೀತೆಯಲ್ಲಿ ಯಾಕೆ ನಾನು ಬಸವಣ್ಣವರು ಅಧ್ಯಯನ ಮಾಡಿದ್ರು ಅಂತ ಹೇಳಿದಲ್ವಾ, ಈ ಆತ್ಮ ಅನ್ನೋದು ಪ್ರತಿಯೊಬ್ಬರ ಅಂತರಂಗದಲ್ಲೂ ಇದೆ. ಹೇಗಿದೆ ಅದು ಅಂದರೆ ಕಣ್ಣಿಗೆ ಕಾಣಿಸೋಲ್ಲ, ಅದನ್ನು ಬೆಂಕಿ ಸುಡೋಕ್ಕಾಗೋಲ್ಲ, ಶಸ್ತ್ರಗಳು ಆಯುಧಗಳಿಂದ ಅದನ್ನು ಕತ್ತರಿಸೋದಕ್ಕಾಗೋದಿಲ್ಲ, ನೀರು ಅದನ್ನು ನೆನೆಸೋದಕ್ಕೆ ತೊಯ್ದದು ಅಂತ ಆಗೋದಿಲ್ಲ, ಗಾಳಿ ಅದನ್ನು ಹೊತ್ಕೊಂಡು ಇನ್ನೊಂದು ಕಡೆ ಒಯ್ಯಕ್ಕಾಗೋದಿಲ್ಲ. ಹೇಗಿರುತ್ತೆ? ಅಗೋಚರವಾಗಿರುತ್ತೆ. ಎಲ್ಲಿರುತ್ತೆ? ಎಲ್ಲರಲ್ಲಿಯೂ ಇರುತ್ತೆ. ಒಂದು ಪ್ರಾಣಿಯಲ್ಲಿಯೂ ಕೂಡ ಆತ್ಮ ಇದೆ, ಒಂದು ಸಸ್ಯದಲ್ಲಿಯೂ ಕೂಡ ಆತ್ಮ ಇದೆ, ಒಂದು ಗಿಡ ಮರಗಳಲ್ಲಿಯೂ ಆತ್ಮ ಇದೆ. ಇಡೀ ಪ್ರಕೃತಿ ಚೈತನ್ಯಮಯವಾಗಿದೆ ಅಂದರೆ ಅದನ್ನೇ ಶರಣರು ಬಸವಣ್ಣರು ಯಾವತ್ತೂ ಜಂಗಮ ಅಂತ ಕರೀತಾರೆ. ಈ ಪ್ರಕೃತಿಯನ್ನು ಜಂಗಮ ತತ್ವ ಇದು. ಜಂಗಮ ಅಂದ್ರೆ ನಿಂತಿಲ್ಲ, ನಾವು ಇವತ್ತು ಕುಂತಿದ್ದೀವಿ ಅಂದ್ರೆ ಇದು ಸ್ಥಿರವಾಗಿದ್ದೀವಿ, ಅರ್ಧ ಗಂಟೆ ಕುಳಿತುಕೊಳ್ತೀವಿ ಅದೇ ಎದ್ದು ಹೋಗ್ಬಿಡ್ತೀವಿ ನಾವು. ಆದರೆ ಜಂಗಮ ತತ್ವ ಇದೆಯಲ್ಲ, ಇದು ಚಲನಶೀಲತೆ. ಶರಣರು ವಚನಗಳನ್ನು ಕೊಟ್ಟಿದ್ದು ಚಲನಶೀಲತೆಗೋಸ್ಕರ ಕೊಟ್ಟರು. ಚಲನಶೀಲತೆ ಅನ್ನೋದು ಜಂಗಮ ತತ್ವ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಾರೆ ಬಸವಣ್ಣರು. ಸ್ಥಾವರ ಅಂದರೆ ಇವತ್ತು ಏನು ಗುಡಿ ಗೋಪುರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದಲ್ಲ, ಅದು ಮಾಡ್ಕೊಳ್ಳಿ, ಅದು ಶಾಂತಿಗೋಸ್ಕರ ಪ್ರಕೃತಿ ಮಾಡ್ಕೊಳಿದ್ರೆ. ಆದರೆ ಜಂಗಮ ತತ್ವ ಅಂದರೆ ಕ್ರಿಯಾಶೀಲತೆ, ಬದುಕು, ಜೀವನ, ಮೌಲ್ಯಗಳು. ನೀನು ಇದ್ದದ ಕಡೆ ಇರಬೇಡ, ಚಲನಶೀಲನಾಗು, ಕ್ರಿಯೆಯಲ್ಲಿ ಬದುಕು. ಇದು ಶರಣ ಸಾಹಿತ್ಯ ಹೇಳ್ಕೊಟ್ಟಿದ್ದು. ಇಂಥ ವಚನಗಳಲ್ಲೇ ನಾವು ಅಧ್ಯಯನ ಮಾಡೋದ್ರಿಂದ ಮಾತ್ರ ನಮಗೆ ಸಿಗುತ್ತೆ, ಹೊರತು ಬರೇ ಕೇಳೋದ್ರಿಂದ ಸಿಗೋದಿಲ್ಲ. ನಿಜವಾಗ್ಲೂ ನೀವು ಹೇಳೋ ಮಾತನ್ನ ಕೇಳ್ತಾ ಇದ್ರೆ ಬಸವಣ್ಣನವರ ವಚನ ಪ್ರತಿನಿತ್ಯವೂ ನಾವು ಅದನ್ನ ಕೇಳಬೇಕು, ಅದರಂತೆ ನಾವು ನಡಿಬೇಕು ಅನ್ನೋದು ನಿಜವಾಗ್ಲೂ ಅನ್ಸುತ್ತೆ. ಈಗ ಬಸವಣ್ಣವ್ರ ಬಗ್ಗೆ ಇನ್ನಷ್ಟು ಕೇಳೋದಾದ್ರೆ, ಬಸವಣ್ಣ ಹಾಗೂ ಬಿಜ್ಜಳನ ಸಂಬಂಧ ಹೇಗಿತ್ತು ಸರ್? ಯಾಕಂದ್ರೆ ಅವರು ಮಂತ್ರಿ ಆಗಿದ್ರು ಕೂಡ ಸಾಮಾಜಿಕ ಕಳಕಳಿಯನ್ನ ಮರೆಯದೆ ಹಾಗೆ ಅವರು ತುಡಿತಿದ್ರು ಅದರಲ್ಲೇನೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಎಂಥ ಪ್ರಶ್ನೆ ಇದು ಅಂದ್ರೆ, ಅಮ್ಮ ನಮ್ಮ ಸಾಹಿತ್ಯ ಪರಂಪರೆಯನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಬಸವಣ್ಣನವರು ಬಿಜ್ಜಳ, ಬಿಜ್ಜಳ ಮಹಾಪ್ರಭು ರಾಜ, ಅವತ್ತು ರಾಜ ಪ್ರತ್ಯಕ್ಷ ದೇವತಾ ಅಂತ ಅವತ್ತಿನ ಕಾಲದಲ್ಲಿ ಇತ್ತು. ಬಸವಣ್ಣ ಅವರ ಕೈ ಕೆಳಗಿನ ಒಬ್ಬ ಕರಣಿಕ, ಮೊದಲು ಕ್ಲರ್ಕ್ ಅಂತ ಇವತ್ತೇನು ಪದ ಬಳಸ್ತದೆ, ಕರಣಿಕನಾಗಿದ್ದ, ಲೆಕ್ಕಪತ್ರ ಬರೀತಾ ಇದ್ದ.
ಆ ಬಸವಣ್ಣ ಮತ್ತು ಬಿಜ್ಜಳರ ಆತ್ಮೀಯ ಸಂಬಂಧ ಎಷ್ಟರ ಮಟ್ಟಿಗೆ ಬೆಳೀತು ಅಂದರೆ ಕೇವಲ 10-15 ವರ್ಷ ಅಷ್ಟೇ ಅವ್ರದ್ದು ಸ್ನೇಹ ಇದ್ದಿದ್ದು. ಆಮೇಲೆ ಕಲ್ಯಾಣ ಕ್ರಾಂತಿ ಆಯಿತು, ಅವರು ಅಗಲಿದ್ರು, ಅವರು ಅಬ್ಬಿಟ್ಬೇಡ, ಆ ಭಾಗಕ್ಕೆ ಹೋಗೋದು ಬೇಡ. ನೀವು ಪ್ರಶ್ನೆ ಕೇಳಿದ್ದು ಬಸವಣ್ಣ ಮತ್ತು ಬಿಜ್ಜಳರ ಸಂಬಂಧ ಹೇಗಿತ್ತು, ಹೇಗಿತ್ತು ಅನ್ನೋದಕ್ಕಿಂತ ಅವರ ಆತ್ಮೀಯ ಸಂಬಂಧ ಇತ್ತಲ್ಲ, ಒಂದು ಕಡೆ ರಾಜ ಮತ್ತು ಪ್ರಜೆ ಅಂತ ಅಷ್ಟೇ ಅಲ್ಲಮ್ಮ, ಅದು ಹೇಗಿತ್ತು ಅಂದರೆ ಅತ್ಯಂತ ಆತ್ಮೀಯವಾದ ಸ್ನೇಹವಾಗಿತ್ತು. ಸ್ನೇಹಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಮ್ಮ ಚನ್ವೀರ್ ಕಣಿವರ್ ಒಂದು ಕಡೆ ಹೇಳ್ತಾರೆ, ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಗ ತಣ್ಣೆಳದ ತಂಪಿನಲ್ಲಿ ತಂಗಿರುವೆನು ಅಂತಾರೆ. ಸ್ನೇಹ ಹೇಗಿರ್ಬೇಕು ಅಂದ್ರೆ ಒಂದು ಆಲದ ಮರದ ತಂಪಲ್ಲಿ ಇರ್ಬೇಕು, ಅವಾಗ ಯಾರಿಗೂ ಭೇದ ಭಾವ ಬರಲ್ಲ, ಮೇಲು ಕೀಳು ಬರೋದಿಲ್ಲ. ಹಾಗಿತ್ತು ಬಸವಣ್ಣವ್ರ ಸ್ನೇಹ, ಬಿಜ್ಜಳ ಸ್ನೇಹ. ಇನ್ನೊಂದು, ನಾವು ಸಂಸ್ಕೃತ ಸಾಹಿತ್ಯದಲ್ಲಿ ಕಾಳಿದಾಸ ಮತ್ತು ಭೋಜರಾಜನ್ ಕೇಳ್ತೀವಿ, ಅವರ ಸ್ನೇಹವೂ ಕೂಡ, ಅವನ ಕವಿ ಅವನ ರಾಜ, ಆದ್ರೆ ಒಬ್ಬರನ್ನೊಬ್ಬರನ್ನ ಬಿಟ್ಟಿರ್ತಿರ್ಲಿಲ್ಲ. ಎರಡು ದೇಹ ಒಂದೇ ಆತ್ಮ ಅಂತ ಹೇಳ್ತಾರೆ. ಹಾಗೆ ನಾವು ಸುಮ್ಮನೆ ಪೌರಾಣಿಕದ ಕಡೆ ಹೋಗೋದಾದ್ರೆ ದುರ್ಯೋಧನ ಮತ್ತು ಕರ್ಣ ಇವರಿಬ್ಬರ ಸ್ನೇಹ ಆಗಿತ್ತು, ನಮ್ಮ ಪೌರಾಣಿಕ ನಂಬಿಕೆಯನ್ನು ಇಟ್ಕೊಳ್ಳೋದಾದ್ರೆ. ಬಸವಣ್ಣ ಬಿಜ್ಜಳನ ಅಷ್ಟೇ ಚೆನ್ನಾಗಿತ್ತು, ಆದರೆ ಕಿಡಿಗೇಡಿಗಳು ಏನು ಮಾಡಿದ್ರು, ಇವರ ಸ್ನೇಹದ ಮಧ್ಯೆ ಹುಳಿ ಹಿಂಡ್ತಾ ಬಂದರು. ಕೊಂಡಿ ಮಂಚಣ್ಣನವರು, ಪೆದ್ದರಸರಂಥವ್ರು ಸೇರಿಕೊಂಡು ಬಸವಣ್ಣ ಬೆಳೀತಾ ಇದ್ದಾನೆ ಬೆಳೀತಾ ಇದ್ದಾನೆ. ಅವತ್ತು ರಾಜಕಾರಣ, ಇವತ್ತ್ಯಾವ ರಾಜಕಾರಣ, ಇವತ್ತು ಆ ಪಕ್ಷ ಈ ಪಕ್ಷ ಹೋಗ್ತಾರೆ ಅಂತಲ್ಲ, ಅವತ್ತು ತುಂಬ ರಾಜಕಾರಣ ಇತ್ತು. ಆದರೆ ಬಿಜ್ಜಳ ಸ್ನೇಹಕ್ಕೆ ಬೆಲೆ ಕೊಟ್ಟ, ಕೊನೆಗೆ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಕಲ್ಯಾಣ ಕ್ರಾಂತಿ ಆಗಿಬಿಡುತ್ತೆ, ಮಧುವರಸ ಮತ್ತು ಹರಳಯ್ಯನ ಮಗ ಮತ್ತು ಮಗಳಿಗೆ ಅವರು ಮೇಲ್ಜಾತಿ ಕೆಳಜಾತಿಯ ಹೆಣ್ಣು ಪರಸ್ಪರ ಪ್ರೀತಿಸ್ತಾರೆ ಇಬ್ಬರು ಹುಡುಗರು, ಅವರು ಬಸವಣ್ಣರು ಒಪ್ಪಿಗೆ ಕೊಡ್ತಾರೆ, ಅದು ವಿಲೋಮ ವಿವಾಹವಾಗುತ್ತೆ. ಅಂತರ್ಜಾತಿ ಅಂತ ಪದ ಬಳಸ್ತಾರಲ್ಲ, ಅದು ಅವತ್ತಾಯಿತು. ಅವತ್ತೇ ಕಲ್ಯಾಣ ಕ್ರಾಂತಿಗೆ ಅದು ನಾಂದಿ ಆಗಿಬಿಡ್ತು. ಬಿಜ್ಜಳ ಬಸವಣ್ಣ ನೀನು ಮಾಡಿದ ತಪ್ಪು ಅಂತ ಹೇಳಿ ಬಸವಣ್ಣನವ್ರನ್ನ ವಿರೋಧಿಸಿ ಇದಾಗಕೂಡ್ದಾಗಿತ್ತು. ಅವಾಗ ಬಸವಣ್ಣ ಹೇಳ್ತಾರೆ, ಇಲ್ಲ ಇಲ್ಲ ಇದಾಗಲೇಬೇಕು, ಅವರಿಬ್ಬರು ಕೂಡಲ ಸಂಗಮನ ಶಿಶುಗಳವರು, ಹೆಣ್ಣು ಗಂಡು ಪ್ರೀತಿಸಿದರೆ ಮದುವೆ ಆಗ್ತಾರೆ ಸಂಸಾರಕ್ಕೆ ಹೋಗ್ತಾ ಇದ್ದಾರೆ ಅಂತಂದಾಗ ಕೊಂಡಿ ಮಂಚಣ್ಣನವರು ಅವರಿಗೆ ಶಿಕ್ಷೆ ಕೊಡಿಸೋ ರೀತಿಯಲ್ಲಿ ಹೇಳಿದಾಗ ಅವರಿಬ್ಬರಿಗೂ ತಂದೆ ತಾಯಿಗಳಿಗೂ ಹೆಣ್ಣು ಮಕ್ಕಳು ಗಂಡು ಮಗುಗೂ ಆನೆಯ ಕಾಲಿಗೆ ಸರಪಳಿ ಕಟ್ಟಿ ಎರಳೂಟೆ ಕಟ್ಟಿ ಹೇಳಿಸಿ ಅವರನ್ನು ಪ್ರಾಣತ್ಯಾಗ ಮಾಡಿಸ್ತಾರೆ. ಇದು ಬೀದಿಯಲ್ಲಿ ರಕ್ತ ಕ್ರಾಂತಿ ಆಗುತ್ತೆ. ಇದಕ್ಕೆ ಬಸವಣ್ಣ ನೊಂದುಬಿಡ್ತಾರೆ, ನಾನು ಇಬ್ಬರು ಮುಗ್ಧ ಮಕ್ಕಳಿಗೆ ಒಪ್ಪಿಗೆ ಕೊಟ್ಟು ನಾನು ತಪ್ಪು ಮಾಡಿದ್ದೆ, ಹಾಗಾದ್ರೆ ಇಲ್ಲಿ ಬಸವಣ್ಣ ಮತ್ತು ತೀರ್ಮಾನ ತಗೊಳ್ತಾರೆ. ಅಂಥ ಪ್ರೀತಿಯ ಸ್ನೇಹವನ್ನು ನಾನು ಒಂದು ಸಣ್ಣ ಕೆಲಸಕ್ಕೆ ಇವರಿಗೆ ತೊಂದರೆ ಕೊಟ್ಟ, ನನಗಿನ್ನ ಈ ಪಟ್ಟಣದಲ್ಲಿ ಇರೋ ಹಕ್ಕಿಲ್ಲ ಅಂದ್ಬಿಟ್ಟು ತನ್ನ ಕಿರೀಟವನ್ನು ತೆಗೆದು ಬಿಜ್ಜಳನ ಪಾದಕ್ಕಿಟ್ಬಿಟ್ಟು ನಾನಿನ್ ಬರ್ತೀನಿ ಅಂತ ಹೇಳ್ಬಿಡ್ತಾನೆ. ಒಂದು ವಚನವನ್ನು ಕೊಡ್ತಾರೆ ಬಸವಣ್ಣನವರು, ಬ್ರಹ್ಮ ಪದವಿಯ ನೊಲ್ಲೆ, ವಿಷ್ಣು ಪದವಿಯ ನೊಲ್ಲೆ, ರುದ್ರ ಪದವಿಯ ನೊಲ್ಲೆ, ನಾನು ಮತ್ತಾವ ಪದವಿಯನ್ನು ಒಲ್ಲೆ, ಶಿವಶರಣರ ಸಂಘವಲ್ಲದೆ ನನಗೆ ಮತ್ತೆ ಬೇರೆ ಪದವಿಯೇ ಬೇಕಿಲ್ಲ ಅಂತೇಳಿ ಕಿರೀಟವನ್ನು ತೆಗೆದು ಪಾದಕ್ಕಿಟ್ಟು ಹೊರಡ್ತಾನೆ. ಅಧಿಕಾರ ಶಾಶ್ವತವಲ್ಲ ಅಂತ ಹೇಳಿ ಇಷ್ಟೊಂದು ಆತ್ಮೀಯವಾಗಿದ್ದು ಬಸವಣ್ಣ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಅಧಿಕಾರಕ್ಕಾಗಿ ಅಂಟಿಕೊಂಡು ಕುಳಿತವರಲ್ಲ. ಕೊನೆ ಹೊರಟೋಗ್ತಾರೆ. ಅವರು ಹೊರಟೋದ್ಮೇಲೆ ಇತ್ತ ಕಡೆ ಬಿಜ್ಜಳನ ಕ್ರಾಂತಿ ಆಗುತ್ತೆ, ಶರಣರ ಕೊಲೆ ಆಗುತ್ತೆ, ವಧೆ ಆಗುತ್ತೆ, ಬಿಜ್ಜಳನೂ ಕೂಡ ಸಾವನ್ನಪ್ಪಬೇಕಾಗಿ ಬರುತ್ತೆ. ಇಡೀ ಕಲ್ಯಾಣಪಟ್ಟಣ ಕ್ರಾಂತಿಯ ನಾಶವಾಗುವುದು, ಅಳಿದುಳಿದ ವಚನಗಳು ಇವತ್ತು ನಮಗೆ ಇತಿಹಾಸವನ್ನು ಕೊಟ್ಟಿದ್ದೇವೆ. ಅಷ್ಟೊಂದು ಪ್ರೀತಿ ಸ್ನೇಹ ಇದ್ದಿದ್ದು ನಾಶವಾಗುವುದು ಅಂದರೆ ಒಂಥರ ಸಮಾಜದ ಸಂಪ್ರದಾಯದಿಂದ ಅವರ ಒಂದು ಸ್ನೇಹ ನಾಶ ಆಯಿತು ಅಂದರೆ ತಪ್ಪಾಗುವುದಿಲ್ಲ. ಹೌದು, ಅಂದರೆ ಈ ಸಂಪ್ರದಾಯ ಅಂದರೆ ಸಮಾಜದ ಸಂಪ್ರದಾಯವನ್ನು ಬಸವಣ್ಣವ್ರಿಗೆ ಹಿಡಿಸ್ತಾ ಇರಲಿಲ್ಲ ಈ ಒಂದು ಸಂಪ್ರದಾಯ, ಇದ್ರ ಬಗ್ಗೆ ಮತ್ತಷ್ಟು ಹೇಳೋದಾದರೆ. ಹಾಂ, ಅವತ್ತು ಈ ದೇವಾಲಯ ಸಂಸ್ಕೃತಿ ತುಂಬ ಇತ್ತು. ಎಲ್ಲ ಅವತ್ತಿನ ಜನಗಳು ಏನು ಮಾಡ್ತಾಯಿದ್ರು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಬಂದಾಗ ಬ್ರಾಹ್ಮಣರಲ್ಲಿ ಬರೇ ವೇದ ಆಗಮ ಉಪನಿಷತ್ತುಗಳು ಅಧ್ಯಯನ ಮಾಡೋದು, ಹೋಮ ಹವನ ಪೂಜೆ ಪುನಸ್ಕಾರಗಳು, ದೇವರು ಭಕ್ತಿ, ದೇವಾಲಯಗಳ ನಿರ್ಮಾಣಗಳೇ ಆಗ್ತಾಯಿದ್ದು. ಅದು ಇವತ್ತು ಕೂಡ ಮತ್ತೆ ಅದೇ ಆಗ್ತಾಯಿದೆ. ಬಸವಣ್ಣ ಇದನ್ನು ವಿರೋಧಿಸೋದಕ್ಕೆ ಹೊರಟರು. ಯಾಕೆ ವಿರೋಧಿಸೋದಕ್ಕೆ ಹೊರಟರು ಅಂದರೆ ಶೂದ್ರರಿಗೆ ದೇವಾಲಯಗಳಲ್ಲಿ ಪ್ರವೇಶ ಇರಲಿಲ್ಲ. ಆವಾಗ ಯೋಚನೆ ಮಾಡಿದ್ರು, ಇಷ್ಟಲಿಂಗದ ಪರಿಕಲ್ಪನೆಯನ್ನು ಬಸವಣ್ಣವ್ರು ತಗೊಂಡ್ರು. ಏನು ಇಷ್ಟಲಿಂಗ ಅಂದರೆ ನಿನಗೆ ದೇವರನ್ನು ಅಲ್ಲಿ ಹುಡುಕಕ್ಕೆ ಹೋಗಕ್ಕಾಗಲ್ಲ ಅಲ್ವನಪ್ಪ, ಅವ್ರ ಒಳಗಡೆ ಬಿಡೋದಿಲ್ಲ, ನಿನ್ನ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೋ ಅಂತ ಹೇಳಿ ಒಂದು ಒಳ್ಳೆ ವಚನವನ್ನು ಕೊಟ್ಟರು. ಉಳ್ಳವರು ಶಿವಾಲಯವ ಮಾಡುವರು,
ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಒಂದು ವಚನವನ್ನು ಕೊಟ್ಟ ಕೂಡಲೇನೆ ಇಡೀ ಸಮಾಜದಲ್ಲಿ ಅದು ಒಂದು ಕ್ರಾಂತಿ. ಅದು ಬಸವಣ್ಣ ಅಚ್ಚ ಕನ್ನಡದಲ್ಲಿ ವಚನವನ್ನು ಕೊಟ್ಟಾಗ ಅದು ಸಂಸ್ಕೃತ ಭೂ ಇಷ್ಟ ಆಗಲಿಲ್ಲ, ರಾಜಮಹಾರಾಜರನ್ನು ಮೆಚ್ಚೋದಕ್ಕೆ ಹೋಗಲಿಲ್ಲ, ತನ್ನವರು ತನ್ನ ಬಂಧುಗಳು ತನ್ನ ಕಾಲ್ ತುಳಿತಕ್ಕೆ ರಾಜನಿಂದ ಬಿದ್ದವರನ್ನು ಮೇಲೆತ್ತಿದವರು ಬಸವಣ್ಣವರಾಜರು. ಆ ವಚನ ಎಷ್ಟು ಪ್ರಭಾವ ಬೀರ್ತು ಅಂದರೆ ಪುರೋಹಿತರೆಲ್ಲರೂ ಕೂಡ ದಿಕ್ಕೆಟ್ಟವರಂತಾಗ್ಬಿಟ್ರು. ಏನು ದೇವಾಲಯ ಸಂಸ್ಕೃತಿನ ಬಸವಣ್ಣ ಯಾಕೆ ಧಿಕ್ಕರಿಸಿದ್ರು ಅಂದರೆ, ನಿನ್ನ ದೇಹವೇ ದೇವಾಲಯ, ಇಲ್ಲಿ ಭಗವಂತನನ್ನು ಕಾಣು, ಎಲ್ಲೋ ಗುಡಿಗಳಿಗೆ ಹೋಗಿ ಅಲ್ಲಿ ಅವರು ಪುರೋಹಿತರ ಮಧ್ಯೆ ಕುವೆಂಪು ಒಂದು ಮಾತು ಹೇಳ್ತಾರೆ ನೋಡಿ, ನನ್ನ ನಿನ್ನ ನಡುವೆ ಏತಕ್ಕೆ ಈ ಪೂಜಾರಿ ಅಂತ ಕೇಳ್ತಾರೆ ಭಗವಂತ. ನಾನು ನೀನು ಮಧ್ಯೆ ಮಾತಾಡ್ಕೊಳ್ಬೇಕಪ್ಪ, ಇವ್ ಮಧ್ಯೆ ಯಾಕೆ ಬೇಕು ಇವನು ಪೂಜಾರಿ, ಇವನು ಪೂಜೆಗೆ ಅರಿ ಅದಕ್ಕೆ ಪೂಜಾರಿ ಅಂತ. ಕುವೆಂಪುರವರಲ್ಲಿ ಬಸವಣ್ಣವರ ತತ್ವಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಆ ವೈಚಾರಿಕ ಪ್ರಜ್ಞೆಯನ್ನು ಕುವೆಂಪು ಬಳಸ್ಕೊಂಡಿದ್ರು. ಅದಕ್ಕೆ ಬಸವಣ್ಣವರನ್ನ ಕುವೆಂಪು ತುಂಬ ಆರಾಧಿಸ್ಬಿಟ್ರು. ಆದರೆ ಕೊನೆಗೆ ಏನಾಯಿತು ಅಂದರೆ ಬಸವಣ್ಣನವರ ಈ ತೀಕ್ಷ್ಣವಾದಂತಹ ವಚನಗಳು ಪುರೋಹಿತರಿಗೆ ಹಿಡಿಸ್ಲಿಲ್ಲ. ಅವರು ಆನೆ ನೇರಿಕೊಂಡು ಹೋದರೆ ನೀವು, ಕುದುರೆಯನ್ನು ಏರಿಕೊಂಡು ಹೋದರೆ ನೀವು, ಕುಂಕುಮ ಕಸ್ತೂರಿಯನ್ನು ಪೂಸಿಕೊಂಡು ಹೋದರೆ ನೀವು ಅಂತ ಹೇಳಿ ಇನ್ನೊಂದು ವಚನವನ್ನು ಬರೆದ್ರು. ಅಂದರೆ ರಾಜಮಹಾರಾಜರು ಕೂಡ ಹೊರಟೋದ್ರು, ಹೋಮ ಹವನ ಯಜ್ಞ ಯಾಗ ಮಾಡಿದವರು ಕೂಡ ಹೊರಟೋದ್ರು, ನೀವಿನ್ ಎಷ್ಟು ದಿನ ಇರ್ತೀರಾ, ಕೂಡಲ ಸಂಗಮ ದೇವರನ್ನು ಅರಿಯದೇ ಹೋದಿರಲ್ಲ ಅಂತೇಳಿ ಯಾವಾಗ ವಿಡಂಬನಾತ್ಮಕವಾಗಿ ವಚನವನ್ನು ಕೊಟ್ಟರೋ ಆಗ ಅದೇ ಮತ್ತೆ ಕ್ರಾಂತಿ ಇವೆಲ್ಲ ಕಾರಣ. ಅದು ಬಸವಣ್ಣನವರನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನೂ ಒಂದು ಯುಗ ಬೇಕು, ಇನ್ನೂ ಒಂದು ಶತಮಾನಗಳೇ ಬೇಕಾಗುತ್ತೆ. ಖಂಡಿತ ಹೌದು ಸರ್. ಅದ್ಭುತವಾದ ವಚನಗಳನ್ನು ನಾವು ಬಸವ ಸ್ಮರಣೆ ಇವತ್ತು ಏನು ಶೀರ್ಷಿಕೆ ಇದೆ ನಾವು ಅಧ್ಯಯನವನ್ನು ಮಾಡೋಣ ಇವತ್ತು. ಇನ್ನು ಕೊನೆಯದಾಗಿ ಕೂಡಲ ಸಂಗಮದ ಬಗ್ಗೆ ನೀವು ಹೇಳೋದಾದ್ರೆ ಸರ್, ಕೊನೆ ಬಂದ ಸಮಯ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ. ಬಸವಣ್ಣನವರನ್ನ ನಾನು ಅಧ್ಯಯನ ಮಾಡ್ಕೊಂಡು ನನ್ನ ವೈಯಕ್ತಿಕ ಅದು ನಾನು ಅದನ್ನು ಜಂಬಕ್ಕೆ ಹೇಳ್ಕೊಳ್ಬೋದು. ಯಾಕೆಂದರೆ ಬಸವಣ್ಣನವರಲ್ಲಿ ಕೂಡಲ ಸಂಗಮ ಅಂದರೆ ಬಸವಣ್ಣ, ಬಸವಣ್ಣ ಅಂದರೆ ಕೂಡಲ ಸಂಗಮ, ಅವಿನಾಭಾವ ಸಂಬಂಧ ಆಗಿಬಿಡ್ತು. ಯಾಕೆಂದರೆ ತನ್ನ ಆರಾಧ್ಯ ದೈವವನ್ನು ಅವನು ಅಂಕಿತವನ್ನಾಗಿಯೂ ಇಟ್ಟುಕೊಂಡ್ರು. ಕೂಡಲ ಸಂಗಮ ಎರಡು ಒಂದೇ ಪದದ ಅರ್ಥ, ಒಂದೇ ಪದ ಅದು. ಇವತ್ತೇನು ಇಂಗ್ಲೀಷ್ನಲ್ಲಿ ಕಾಂಪೌಂಡ್ ಗೋಡೆ ಅಂತ ಅಂತೀವಲ್ವ, ಟಾಪ್ ಮೇಲೆ ಹತ್ತಿ, ಸಹಜವಾಗಿ ಭಾಷೆಯಲ್ಲಿ ಅದು ಬಳಕೆ ಸಹಜವಾಗುತ್ತೆ. ಹಾಗೆ ಕೂಡಲ ಸಂಗಮ ಅವನ ಆರಾಧ್ಯ ದೈವ. ತಾನು 8 ವರ್ಷದ ಬಾಲಕನಾಗಿದ್ದಾಗ ಅಕ್ಕನಾಗಮ್ಮನೊಂದಿಗೆ ಹುಡುಕಿಕೊಂಡು ಹೋದಾಗ ಆ ಜಾತವೇದ ಮುನಿಗಳ ಹತ್ರ ಶಿಷ್ಯತ್ವವನ್ನು ತಗೊಂಡಾಗ ಅಲ್ಲಿಯ ದೇವರು ಕೂಡಲ ಸಂಗಮನಾಥ, ಅವನನ್ನು ಅಂಕಿತವನ್ನಾಗಿ ಇಟ್ಟುಕೊಂಡು ವಚನಗಳನ್ನು ರಚ. ವಚನಕಾರದಲ್ಲಿ ಇನ್ನೊಂದನ್ನು ಗಮನಿಸಬೇಕು, ಅಂಕಿತವನ್ನ ನೋಡಿದ ಕೂಡಲೇನೆ ಇದು ಇಂಥವರದೇ ವಚನ ಅಂತ ಚನ್ನಮಲ್ಲಿಕಾರ್ಜುನ ಅಂದ್ಕೊಳ್ಳಿ ಹೋಗಿದೆ ಅಕ್ಕ ಮಹಾದೇವಿ, ಗುಹೇಶ್ವರ ಅಂತ ಅಂದ್ಕೊಳ್ಳಿದ ಅಲ್ಲಮ ಪ್ರಭು ವಚನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಅಂದ್ಕೂಡಲೇ ಸಿದ್ದರಾಮೇಶ್ವರರ ವಚನ, ಕೂಡಲ ಸಂಗಮ ಅಂತ ಅಂದ್ಕೂಡಲೇ ಬಸವಣ್ಣರ ವಚನ ಅಂತೇಳಿ ಇವು ನಮಗೆ ಸಹಜವಾಗಿ. ಯಾಕೆ ಅಂದ್ರೆ ಅವರು ಅಂಕಿತವನ್ನ ಆರಾಧನೆ ಮಾಡಿದರು. ತನ್ನ ಮನೆದ ನೀನು ಇಷ್ಟಪಡ್ತೀಯ, ನಿನ್ನ ದೇವ್ರು ನೀನು ಇಟ್ಕೊಳಪ್ಪ, ದೇವನೊಬ್ಬ ನಾಮ ಹಲವು, ನಿನ್ನ ದೇವರು ನಿನಗೆ ಮುಖ್ಯ, ನನ್ನ ದೇವರು ನನಗೆ ಮುಖ್ಯ. ಆದರೆ ನೂರಾರು ದೇವರುಗಳನ್ನು ಪೂಜೆ ಮಾಡೋದು ಬೇಡ, ನಂಬಿಕೆ ಇರಬೇಕು. ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರೋ, ನಂಬಿದ ಭಕ್ತಂಗೆ ಇಷ್ಟಲಿಂಗ ಒಬ್ಬನೇ ದೈವ ಕಾಣಿರೋ, ಎಷ್ಟು ಸರಳವಾಗಿ ವಚನಗಳನ್ನು ಕೊಟ್ಟರು ಅಂದರೆ ಒಂದು ಮಗುಗೂ ಅರ್ಥ ಆಗಬೇಕು, ದೊಡ್ಡವರಿಗೂ ಅರ್ಥವಾಗಬೇಕು. ಇದು ಕೂಡಲ ಸಂಗಮನ ಬಗ್ಗೆ ಬಸವಣ್ಣರು ಇಟ್ಟಂತಹ ಒಂದು ನಂಬಿಕೆ. ನಂಬಿಕರದೊಡೆ ಓ ಎಂದನೇ ಶಿವನು, ಹಾಗೆ ನಂಬಿಕೆ ನೀನು, ನೀನು ಗುರು ಶಿಷ್ಯರ ನಂಬಿಕೆ ಇರುತ್ತಾ, ಪತಿ ಪತ್ನಿಯರ ನಂಬಿಕೆ ಇರುತ್ತಾ, ರಾಜಪ್ರಭುಗಳ ನಂಬಿಕೆ, ನಂಬಿಕೆಯೇ ದೇವರು, ನಂಬಿಕೆಯೇ ಭಗವಂತ, ನಂಬಿಕೆಯೇ ಕೂಡಲ ಸಂಗಮ. ಅದ್ಭುತ ಸರ್. ಇನ್ನು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಒಂದು ವಚನದ ಮೂಲಕ ಮುಗಿಸೋದಕ್ಕೆ ನಿಮ್ಮ ಒಂದು ಪ್ರಿಯವಾದ ಬಸವಣ್ಣ. ಹಾಂ, ನನಗೆ ಬಹಳ ಪ್ರಿಯವಾದದ್ದು ಅಂದರೆ ಇವತ್ತೊಂದು ಸಮಾಜಕ್ಕೆ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಮ್ಮ, ಇವತ್ತು ಇಡೀ ಸಮಾಜ ಏನಾಗಿದೆ ಅಂದರೆ ಯಾರನ್ನು ನಂಬಬೇಕು ಅನ್ನೋದ್ರ ಬಗ್ಗೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ, ಬೇಲಿ ಬೆಳೆಯ ಮೇವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ನೋಡಿ ಇವತ್ತು ಸಮಾಜ ಹೇಗಿದೆ ಅಂದರೆ ನಾವು ಯಾರನ್ನು ರಕ್ಷಣೆ ಮಾಡ್ತೀವಿ ಅಂತ ಹೋಗ್ತೀವೋ ಅವರೇ ನಮಗೆ ರಕ್ಷಣೆ ಆಗ್ತಾ ಇಲ್ಲ, ಭಕ್ಷಕರಾಗ್ತಾ ಇದ್ದಾರೆ. ಅಧಿಕಾರಿಗಳನ್ನ ಹೋಗಿ ಏನಾದರೂ ಕೆಲಸ ಮಾಡಿಕೊಡಿ ಅಂದರೆ ಅವರೇ ಲಂಚ, ಭ್ರಷ್ಟಾಚಾರ ವ್ಯಾಪಿಸ್ಬಿಟ್ಟಿದೆ. ಪ್ರಭುಗಳು ಅಂತ ಹೋಗ್ತೀವ ಅವರೇ ನಮ್ಗೆ ಹಿಂಸೆ ಕೊಡ್ತಾರೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು,
ಹೊರಗಡೆ ಓಡಿ ಬರ್ಬೋದು. ಧರೆಯೇ ಹತ್ತಿ ಉರಿದಾಗ ಇವತ್ತು ಎಷ್ಟು ರಾಜಕೀಯ ಪ್ರಭಾವಗಳು, ನಾವು ಯಾರು ನಂಬಿ, ಈ ಪಕ್ಷವ ಆ ಪಕ್ಷವ, ಈ ವ್ಯಕ್ತಿನ ಆ ವ್ಯಕ್ತಿನ, ಇವರ ಅವರ, ಕೊನೆಯಲ್ಲಿ ತನ್ನನ್ನು ತಾನು ನಂಬಿಕೆ ಬೇಕೇ ಹೊರತು ಇನ್ನೊಬ್ಬರಿಂದ ನಂಬಿಕೆ ಇಲ್ಲ ಅನ್ನೋದನ್ನು ಬಸವಣ್ಣನವರು 900 ವರ್ಷಗಳಾದರೂ ಕೂಡ ಇವು ಸಾರ್ವಕಾಲಿಕ ಸತ್ಯವಾದವು ವಚನಗಳು. ಇವುಗಳಿಗೆ ಜಾತೀಯತೆಯನ್ನು ಬೆರೆಸಬಾರ್ದು, ಒಂದು ಕರ್ನಾಟಕಕ್ಕೆ ಸೀಮಿತಗೊಳಿಸು. ಒಂದು ಸಂತೋಷ ಸುದ್ದಿ ಅಂದರೆ, ಬಸವ ಸಮಿತಿ ಬೆಂಗಳೂರಿನಲ್ಲಿ 33 ಭಾಷೆಗಳಿಗೆ ನಮ್ಮ ವಚನಗಳನ್ನು ತರ್ಜುಮೆ ಮಾಡುವ ಒಂದು ಕಾರ್ಯವನ್ನು ಕೈಗೊಂಡಿದೆ. ಅದು 2012 ಇಸವಿನಲ್ಲಿ ಅದು ಬೆಂಗಳೂರಿನಲ್ಲಿ ಬಿಡುಗಡೆ ಆಯಿತು. ಕನ್ನಡ, ತೆಲುಗು, ತಮಿಳು, ಉರ್ದು, ಮಲಯಾಳಂ, ಜರ್ಮನಿ, ಜಪಾನ್, ಈ ಪ್ರತಿಯೊಂದು ಜಗತ್ತಿನ 33 ಭಾಷೆಗಳಿಗೆ 2,500 ವಚನಗಳು. ಇವತ್ತು ಇದರಲ್ಲಿ 2,500 ವಚನಗಳಿದೆ. 2,500 ವಚನಗಳು, 250 ಜನ ಶರಣ ಶರಣೆಯರನ್ನ ಈ ವಚನಗಳಲ್ಲಿ ಇವತ್ತು ಇದೊಂದು ಪಠ್ಯ. ಇದು ಕನ್ನಡದಲ್ಲಿ ಮಾತ್ರ ಬಂದಿತ್ತು, ಇದನ್ನ ಇವಾಗ ಎಲ್ಲ ಭಾಷೆಗಳಿಗೂ ತರ್ಜುಮೆಯಾಗಿದೆ. ಅರವಿಂದ ಜತ್ತಿ ಅಂತಕ್ಕಂಥವ್ರು ಬೆಂಗಳೂರಿನಲ್ಲಿ ಬಸವ ಸಮಿತಿಯಲ್ಲಿ ಇದ್ದುಕೊಂಡು ಎಲ್ಲ ಸಮಗ್ರವಾಗಿ ತುಂಬಾ ಸುಂದರ ಮುದ್ರಣ. ಇದು ಕೇವಲ ಬೆಲೆ 300 ರೂಪಾಯಿ ಅಷ್ಟೇನೆ, ಎಲ್ಲ ಕಡೆ ಸಿಗೋಂಗೆ, ತೆಲುಗು, ತಮಿಳು ಎಲ್ಲ ಭಾಷೆಯಲ್ಲೂ ಬರ್ತಾ ಇದೆ ಅಮ್ಮ. ಇದನ್ನು ಅಧ್ಯಯನ ಮಾಡಲಿಕ್ಕೆ ನಾನು ಎಲ್ಲರಿಗೂ ಕೋರಿಕೊಳ್ತೀನಿ. ಈ ಮೂಲಕ ಬಸವ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ನಮ್ಮ ಅಮೋಘ ಟಿವಿಯ ದೂರದರ್ಶನದ ಎಲ್ಲ ಶ್ರೋತೃಗಳಿಗೆ ಪ್ರೀತಿಯಿಂದ ನನ್ನನ್ನು ಪ್ರಶ್ನೆ ಮಾಡಿ ನನ್ನ ಅಂತರಂಗಕ್ಕೆ ಪ್ರಶ್ನೆಯ ಮೂಲಕ ಉತ್ತರವನ್ನು ತೆಗೆದುಕೊಳ್ಳೋದಕ್ಕೆ ಭೂಮಿಕಾರವರು ನನಗೆ ಒಂದು ಸಹಕಾರಿಯಾಗಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ತುಂಬ ಸಂತೋಷ, ಸಹಕಾರವನ್ನು ಕೊಟ್ಟಂತಹ ಎಲ್ಲ ವರ್ಗದವರಿಗೆ ನನ್ನ ಶರಣು ಶರಣಾರ್ಥಿಗಳು, ನಮಸ್ಕಾರ. ನಿಜವಾಗ್ಲೂ ಒಂದು ವಚನಗಳನ್ನ ಕೇಳ್ತಾ ಇದ್ರೆ ಹಾಗೆ ಕೇಳ್ತಾನೆ ಇರ್ಬೇಕನ್ಸುತ್ತೆ, ಯಾಕಂದ್ರೆ ಅದರಿಂದ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇದೆ. ಅದಕ್ಕೆ ಪ್ರತಿಯೊಂದು ಅಕ್ಷಯ ತೃತೀಯದಂದು ಮನೆಗೆ ಚಿನ್ನ ತರಬೇಡಿ, ಚಿನ್ನದ ಬದಲು ವಚನದ ಚಿನ್ನವನ್ನ ತಗೊಂಡು ಬನ್ನಿ. ಮಕ್ಕಳಿಗೆ ವಚನದಲ್ಲಿ ಅವ್ರನ್ನ ಸಜ್ಜನರ ಹಾದಿಯಲ್ಲಿ ನಡೆಸಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಅಮೂಕ್ ಟಿವಿ ಮತ್ತು ರಾಕ್ ಲೈನ್ ಪತ್ರಿಕೆ ವತಿಯಿಂದ ಬಸವ ಜಯಂತಿಯ ಶುಭಾಶಯಗಳು.